ಡಾಕ್ಟರ್ ಸಂಗಮನಾಥ ಲೋಕಾಪುರ ಅವರು ಬರೆದಿರುವಂಥ ಪ್ರಮುಖ ಕಥೆಗಳಲ್ಲಿ ಒಂದು ಕತೆ ಮುಳ್ಳ ಬೇಲಿಯ ದಾಟಿಯ. ನೇರವಾಗಿ ನಾವು ಕಥೆಯನ್ನು ನೋಡೋಣ. ಇತ್ತೀಚಿನ ಕಾಲದಲ್ಲಿ ಹೆಣ್ಣನ್ನು ವ್ಯಾಪಾರಿ ಮನೋಭಾವನೆಯಿಂದ ಬಳಸಿಕೊಳ್ತಾ ಇರುವುದನ್ನು ನಾವೆಲ್ಲ ನೋಡಿದ್ದೇವೆ. ಅದು ಜಾಹೀರಾತುಗಳಿರಬಹುದು, ಚಲನಚಿತ್ರ, ಕ್ರೀಡೆ ಮುಂತಾದಂಥ ಎಲ್ಲ ಕಡೆ ಲೈಂಗಿಕವಾಗಿ ನೀಡುವಂತಹ ಕಿರುಕುಳ, ಭೋಗ ವೈಭೋಗದ ದೃಷ್ಟಿಯಲ್ಲಿ ಹೆಣ್ಣನ್ನು ನೋಡುವಂತಹ ಈ ಸಮಾಜ ಕುಟುಂಬದ ನಿರ್ವಹಣೆಗೆ ಮಾತ್ರ ಆರ್ಥಿಕ ಸಹಾಯವನ್ನು ಅವಳಿಂದ ಬಯಸುವ, ಅವಳು ದುಡಿಯಬೇಕೆನ್ನುವ, ಅವಳು ದುಡಿಯಲು ಹೋದರೆ ದುಡಿಯುವ ಮಾರ್ಗದಲ್ಲಿ ಅನೇಕ ಸವಾಲು ಅಡೆತಡೆಗಳನ್ನು ನೀಡುವ ಇಂಥ ಘಟನೆಗಳನ್ನು ನಾವು ಇವಾಗ ನೋಡುತ್ತಿದ್ದೇವೆ. ದಿನ ಬೆಳಗಾದರೆ ಪತ್ರಿಕೆ ಪುಟಗಳನ್ನು ತಿರುವಿ ಹಾಕಿದರೆ ರಂಗು ರಂಗಿನ ಸುದ್ದಿಗಳು ಇಂಥವೇ ನಮ್ಮ ಕಣ್ಣು ಮುಂದೆ ಗೋಚರಿಸುತ್ತವೆ. ಕೊಲೆ, ಸುಲುಗೆ, ಅತ್ಯಾಚಾರ, ಮೋಸ, ವಂಚನೆ ಇವಂತೂ ಸರ್ವೇ ಸಾಮಾನ್ಯ. ಇವುಗಳನ್ನು ನೋಡಿ ಸಮಾಜ ಗಬ್ಬೆದ್ದು ಹೋಗಿದೆ. ಯಾರಿಂದಲೂ ಇವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಎಲ್ಲಿಯವರೆಗೆ ಇಂತಹ ಪ್ರವೃತ್ತಿ ಮನೋಭಾವ ಹೋಗುವುದಿಲ್ಲವೋ ಅಲ್ಲಿಯವರೆಗೆ ಸ್ತ್ರೀಯರ ಸಬಲೀಕರಣ ಸಾಧ್ಯವೇ? ಅವಳ ಸುರಕ್ಷತೆಯಂತೂ ದೂರದ ಮಾತೇ ಸರಿ. ಅವಳ ವ್ಯಕ್ತಿತ್ವ ಭಾವನೆಗಳಿಗೆ ಗೌರವಿಸಿದರೆ ಅಷ್ಟೇ ಸಾಕು, ಅವಳು ಮುಳ್ಳ ಬೇಲಿಯನ್ನು ದಾಟಿ ಹೊರಬಂದು ಸುಖಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಎನ್ನುವಂಥ ಕಳಕಳಿ ಈ ಕಥೆಯಲ್ಲಿದೆ. ಹೊನ್ನಿ ಹಿರಿಯಳಾದಾಗ 13 ವರ್ಷದ ಹುಡುಗಿಯಾಗಿದ್ದಳು. ಹೈಸ್ಕೂಲಿನ ಮೊದಲ ವರ್ಷದಲ್ಲಿ ಓದುತ್ತಿದ್ದಳು. ಹೀಗೊಂದು ದಿನ ಆಟದ ಮೈದಾನದೊಳಗ ಗೆಳತಿಯರೊಂದಿಗೆ ಕಪ್ಪೆ ಆಟವನ್ನು ಆಡ್ತಾ ಇರುವಂತ ಸಂದರ್ಭದೊಳಗ ಆಕೆ ದೊಡ್ಡವಳಾಗ್ಲಿಕ್ಕತ್ತಾಳ. ಗಾಬರಿ ಆಗ್ಲಿಕ್ಕತ್ತದ. ಕ್ಲಾಸಿನೊಳಗೆ ಬಂದು ಹೊನ್ನಿ ಶಿಕ್ಷಕರ ಮುಂದೆ ಈ ವಿಷಯವನ್ನ ಅದ್ಯಾಗಿ ಹೇಳುವುದು ಅಂತ ತಲೆ ತಗ್ಗಿಸಿ ಕುಳಿತಾಳ. ಆಕೆಯ ಗೆಳತಿ ಗಂಗಿ ಮಾತ್ರ ಎಲ್ಲ ವಿಷಯವನ್ನು ಬಾಯಿ ಬಿಟ್ಟು ಗುರುಗಳಿಗೆ ಹೇಳಿಕತ್ತಾಳ. ಸಾರ್ ಸಾರ್, ಹೊನ್ನಿಗೇನು ತಲೆ ತುಂಬ ನೋವು, ಮೈಯೆಲ್ಲ ಸುಸ್ತು ಅಂತ ಹೇಳಕ ಹತ್ಯಾಳ. ಈ ರೀತಿ ಹೇಳ್ತಾ ಇರುವುದನ್ನು ಗಮನಿಸಿರುವಂತ ಶಿಕ್ಷಕ ಆ ವಿಷಯವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ತಕ್ಷಣವೇ ಪಾರ್ವತಿ ಮೇಡಮ್ರನ್ನ ಕರೆ ಕಳಿಸ್ಲಿಕ್ಕತ್ತಾರ. ಯಾವಾಗ ಮೇಡಮ್ನನ್ನು ಕರೆಸಲಿಕ್ಕತ್ತಾರ, ಹೊನ್ನಿಗೆ ಸ್ಪಷ್ಟವಾಗಲಿಕ್ಕತ್ತ ತಾನು ಹಿರಿಯಳಾಗಿದ್ದೇನೆ ಎನ್ನುವ ವಿಷಯ. ಇನ್ನು ಮೇಡಮ್ ಬಂದವರೇ ಹೊನ್ನಿಯ ರಟ್ಟೆಯನ್ನು ಹಿಡ್ಕೊಂಡು ತಮ್ಮ ರೂಮಿಗೆ ಕರ್ಕೊಂಡು ಹೋಗಿ ಬಾಗಿಲು ಹಾಕಿ ಪರೀಕ್ಷೆ ಮಾಡ್ಲಿಕ್ಕತ್ತಾರ. ಯಾವಾಗ ಹೊನ್ನಿ ಹಿರಿಯವಳಾಗಿದ್ದಾಳೆ ಎನ್ನುವುದು ಖತ್ರಿಯಾಗ್ತದೋ ಆಕೆಯನ್ನು ಕರ್ಕೊಂಡು ಕೇರೆ ಕಡೆಗೆ ಹೆಜ್ಜೆ ಹಾಕ್ಲಿಕ್ಕತ್ತಾರೆ ಇಲ್ಲಿ ಮೇಡಮ್ ಅವರು. ಯಾವಾಗ ಮನೆ ಸಮೀಪಿಸ್ತಾ ಇದ್ದಂಗ ದೂರದಿಂದಲೇ ಮೊಮ್ಮಗಳ ರಟ್ಟೆ ಹಿಡ್ಕೊಂಡ ಮೇಡಮ್ ಒಬ್ಬರು ಬರ್ತಾ ಇರುವುದನ್ನ ಹೊನ್ನಿಯ ಅಜ್ಜ ದಾಸಯ್ಯ ಗಾಬರಿಗೊಂಡು ನೋಡ್ಲಿಕ್ಕತ್ತಾನ. ಅದೇ ಗಾಬರಿಯಿಂದನೇ ಆತ ಮೇಡಮ್ನನ್ನ ಪ್ರಶ್ನೆ ಮಾಡುವಂಥದ್ದು. ಯಾಕೆ ತಾಯಿ, ಏನಾತು, ನೀವು ನಮ್ಮ ಕೇರಿತನ ಬರೋದಂದ್ರ ಏನ್ ಮಾಡಿದಾಳೆ ಕಿಲಾಡಿ? ಹಿಂಗ ಚಾಳಿ ಏರಿಸ್ತ ಕೇಳಲಿಕ್ಕತ್ತಾನೆ ಮುದುಕ ಆ ಮೇಡಮ್ ಅವರನ್ನ. ಆದರೆ ಮೇಡಮ್ ಮಾತ್ರ ಇವನ ಕಡೆಗೆ ಗಮನವನ್ನು ನೀಡಿದೆ. ಏ ಮುದುಕ, ಇದು ನಿನಗೆ ಹೇಳೋ ವಿಷಯ ಅಲ್ಲ. ನಿನ್ನ ಹೆಂಡತಿ ಇಲ್ಲ ಸೊಸಿ ಯಾರಾದ್ರೂ ಇಲ್ಲೇನೆ ಮನೆಯೊಳಗ ಅಂಥೇಳಿ ಮೂರು ಪ್ರಶ್ನೆಯನ್ನು ಹಾಕ್ಲಿಕ್ಕತ್ತಾರ. ಈ ಮಾತು ಕೇಳ್ತಾ ಇದ್ದಂಗನ ಅಂಗಳದೊಳಕ್ಕೆ ದಾಸಯ್ಯನ ಹೆಂಡತಿ ಲಕ್ಕಿ, ಏನಾಯ್ತ್ರಿ ಅವ್ವ, ಏನು ಮಾಡಿದ್ದಾಳೆ ಪೋರಿ ಅಂಥೇಳಿ ಉಗುಳು ನಂಬ್ತಾ ಕೇಳ್ಕೊತ ಬಂದ್ಲು. ಮೇಡಮ್, ದಾಸಯ್ಯನ ಮನೆ ಸ್ವಲ್ಪ ದೂರದಲ್ಲಿನೇ ನಿಂತು
ನಿಮ್ಮ ಹುಡುಗಿ ದೊಡ್ಡದಾಗೈತಿ. ಆಗಲೇ ತಾಸು ಮೇಲಾತ. ಆಕಿನ ಕರೆದು ನೀರು ಹಾಕ್ರಿ. ಮೊದಲು ಹಸಿ ಮೈ ತ್ರಾಸಾದೀತು. ಹೀಗಂತ ಹೇಳ್ತಾ ಇರ್ಬೋದಂಗ ಮೇಡಮ್, ತನ್ನ ಮಾತನ್ನು ಇನ್ನೂ ಪೂರ್ತಿ ಮುಗಿಸಿಲ್ಲ. ತೊಟ್ಟನೆ ಈ ದಾಸಯ್ಯ ಹರ್ಷದ ಬುಗ್ಗಿ ಅಂತಾಗ್ಲಿಕ್ಕತ್ತಾನ. ಎಂಥದೋ ಆನಂದದ ಅಮಿಲಿನಲ್ಲಿ ಇದ್ದಕ್ಕಿದ್ದಂತೆ ನೆಲ ಮುಗಿಲುಗಳನ್ನ ಒಂದೇ ಮಾಡಿ ಕುಣಿದು ಕುಪ್ಪಳಿಸಲಿಕ್ಕೆ ಪ್ರಾರಂಭ ಮಾಡ್ಯಾನ. ಅಂಗಳದ ತುಂಬ ಬರೀ ಕುಣಿತಾ ಇಲ್ಲ ಮೇಡಮ್, ಹೇಳಲಿಕ್ಕತ್ತಾನೆ. ಯವ್ವ, ನಿನ್ನ ಬಾಯಾಗ ಸಕ್ರೆ ಹಾಕಬೇಕ್ರಿ. ನಿಮ್ಮ ಕಾಲಿಗೆ ಸಾವಿರ ಸಲ ನಾವು ನಮಸ್ಕಾರ ಹೇಳಬೇಕ್ರಿ. ತಮ್ಮದು ದ್ಯಾವ್ರ ನಾಲಿಗಿರಿ. ಅಂತೂ ಪರಮಾತ್ಮ ನಮ್ಮ ಪಾಲಿಗೆ ಬಂದ ತಾಯಿ. ಬಹಳ ದಿನದಿಂದ ಮನದೊಳಗಿದ್ದ ಕೊರಗು ಇವತ್ತು ಈಡೇರಿತು ನೋಡ್ರವ. ಮಳಿ ಇಲ್ದ ಬೆಳಿ ಹೋಗಿ ಕಂಗಾಲಾಗಿರೋ ಈ ಕೆಟ್ಟ ದಿನಮಾನದಾಗ ದೇವ್ರು ನಮ್ಮ ಆಶ್ರಯಕ್ಕ ಬಂದ್ರೇನ್ರವ. ತನಗಾದ ಹಿಗ್ಗಿನಲ್ಲಿ ಆತ ಮೈಮರೆತು ಮತ್ತೆ ಕುಣಿಲಿಕ್ಕೆ ಹತ್ತಿದ. ಈತನ ಕುಣಿತ ನೋಡಿ ಮೇಡಮ್ ಗಾಬರಿಗೊಳದೇ ಇರಲಿಲ್ಲ. ಅವಳಿಗೆ ಆಶ್ಚರ್ಯ, ಏನು ಮುದುಕ ಕುಣಿಯುವುದಕ್ಕೂ ಏನಿದು ಅಂದ್ಲಬಳ. ಮುದುಕ ಕುಣಿಯುವುದಕ್ಕೂ ಹುಡುಗ ದೊಡ್ಡ ಹುಡುಗಿ ದೊಡ್ಡವಳಾಗುವುದಕ್ಕೂ ಏನು ಸಂಬಂಧ? ಒಂದು ಅರ್ಥ ಆಗ್ತಾ ಇಲ್ಲ ಆಕೆಗೆ. ವಯಸ್ಸಲ್ಲದ ಹುಡುಗಿ ಇಷ್ಟೊಂದು ಬೇಗ ದೊಡ್ಡವಳಾಗಿ ನಮ್ಮನ್ನು ಸಂಕಟಕ್ಕೆ ದೂಡಿದ್ಲಲ್ಲ ಅಂಥೇಳಿ ಹಲಬುವಂತ ಜನರಿರುವಂತ ಮಧ್ಯದೊಳಗ ಈ ದಾಸಯ್ಯನ ಹುಚ್ಚ ಕುಣಿತ ಮೇಡಮ್ಗಳಿಗೆ ದಂಗು ಬಡಿಯದಿರಲಿಲ್ಲ. ಅವಳು ಅನ್ಕೋತಾಳೆ ತನ್ನಷ್ಟಕ್ಕೆ ತಾನೇ ಅನಕ್ಷರಸ್ಥರ ಜೀವನ ಹಿಂಗ ಏನೋ. ತಾವು ಹಾಡಿದ್ದು ಕುಣಿದದ್ದು ಇನ್ನೊಬ್ಬರಿಗೆ ಗೊತ್ತಾಗದ ರೀತಿಯೊಳಗ ಅವರ ಆತ್ಮಾನಂದ. ಹಿಂಗಂತೇಳಿ ದಾಸಯ್ಯನ ವರ್ತನೆಗೆ ತನ್ನಷ್ಟಕ್ಕೆ ತಾನೇ ಪಿಸುಗುಟ್ಟುತ್ತ ಮೇಡಮ್ ಶಾಲೆಯ ಕಡೆಗೆ ಹೆಜ್ಜೆ ಹಾಕ್ಲಿಕ್ಕಾರ. ಮೇಡಮ್ ನಿರ್ಗಮನದ ನಂತರ ಇತ್ತ ಮನೆಯೊಳಗ ಸಂಭ್ರಮ ಓ ಸಂಭ್ರಮ. ಬಾರದಿದ್ದ ಮಳೆ ಒಮ್ಮೆಲೆ ದೋದೋ ಎಂದು ಸುರಿದಷ್ಟು ಮಳೆ ಮನೆಯವರಿಗೆಲ್ಲ ಆನಂದವಾಗಿದೆ. ದಾಸಯ್ಯ ಅಂತೂ ಖುಷಿಯೊಳಗ ಉಬ್ಬು ಹೋಗ್ಯಾನ. ಅಂಗಳದಾಗ ನಿಂತಿರುವ ಹೆಂಡತಿನ ಕರೆದ ಲೇ ಚಂದಾಗಿ ನೀರು ಕಾಸ. ಮೈಗೆ ಮಂದಾಗಿ ಎಣ್ಣೆ ಅರಿಶಿನ ಹಚ್ಚ. ಪೆಟ್ಟಿಗೆಯಾಗಿರೋ ಬೆಳ್ಳಿ ಚೈನ್ ತೆಗಿ ಕಾಲಿಗೆ ಕೈಗೆ ನಿನ್ನ ಬೆಳ್ಳಿ ಕಡಗ ಹಾಕ. ಓನ್ಯಾಗೆಲ್ಲರಿಗೂ ಶೋಭಾನಕ ಹೇಳಿ ಬಾ ದೇವಿ ದೊಡ್ಡಾಕಿ ಅಂತೂ ನಮ್ಮ ಪಾಲಿಗೆ ಬಂದಳು. ಹಿಂಗ ಅನ್ಕೋತ ಕೊಬ್ಬರಿ ಬೆಲ್ಲ ಬೇಳೆ ಅಕ್ಕಿ ತಂದರಾಯಿತಂತೇಳಿ ಕೈಚೀಲ ಹಿಡ್ಕೊಂಡು ಊರ ಕಡೆಗೆ ನಡೆದ. ಊರ ಕಡೆ ಏನೋ ಚೀಲ ಹಿಡ್ಕೊಂಡು ನಡೆದಾನ. ಆದರೆ ಕಿಸ್ಯಾಗ ಮಾತ್ರ 10 ಪೈಸ ಇಲ್ಲ. ಹೇಗೆ ಮಾಡುವುದಪ್ಪ ಅನ್ನುವ ಚಿಂತೆ ಹೊಂಟಂತ ದಾಸಯ್ಯನನ್ನು ಕಾಡ್ತಾ ಇರಬೇಕಾದ್ರೆ ಸೋತ ಹೆಜ್ಜೆಗಳನ್ನು ಹಾಕಲಿಕ್ಕತ್ತಿದ್ದ ಈ ದಾಸಯ್ಯ. ಅದ ಟೈಮ್ದೊಳಗ ಊರ ಚೇರ್ಮನ್ ಗೌಡರ ಮಗ ಎದುರಿಗೆ ಬರ್ಲಿಕ್ಕತ್ತಾನ. ಅವನನ್ನು ನೋಡುವುದೇ ತಡ ದಾಸಯ್ಯನ ಮುಖದ ಮೇಲಿನ ಚೆಹರೆಯೇ ಬೇರೆಯಾಗಲಿಕ್ಕತ್ತದ. ಈಗಿದ್ದಕ್ಕಿದ್ದಂಗೆ ಅವನನ್ನೇ ದಿಟ್ಟಿಸಿ ನೋಡ್ತಾ ತನ್ನಷ್ಟಕ್ಕೆ ತಾನೇ ಮುಸುಮುಸಿನಕ್ಕ. ಇದಾವುದರ ಪರಿವೆ ಇಲ್ಲದೆ ತನ್ನ ಪಾಡಿನಲ್ಲಿ ತಾನೇ ಸುಮ್ಮನೆ ಹೊರಟಿದ್ದ ಮರಿಗೌಡನನ್ನ ತಾನೇ ತಡವಿಕೊಂಡ.
ರಸ್ತೆ ಬದಿಗೆ ದೂರದಲ್ಲಿ ನಿಂತ ಯಾಕ್ರಿಯಪ್ಪ ಮರಿಗೌಡ್ರ ಆರಾಮ್ರಿ ಅಂಥೇಳಿ ಹಿಹಿ ಹಿಹಿ ನಗ್ತಾ ತಲೆಕರಿ ಹತ್ತಲಿಕತಾನ ದಾಸಯ್ಯ. ಎಂದಿಲ್ಲದಂಥ ದಾಸಯ್ಯನ ಈ ವರ್ತನೆ ಮರಿಗೌಡನಿಗೆ ಸಂಶಯ ಮೂಡಲಿಕ್ಕೆ ಕಾರಣ ಆಗ್ಯದ. ತಟ್ಟನೆ ಹೋಗುವ ಆತುರದಲ್ಲಿದ್ದ ದಾಸಯ್ಯನನ್ನ ನಿಲ್ಲಿಸಿ, ಯಾಕೆ ದಾಸಯ್ಯ ಬಾಳ ಖುಷಿಯೊಳಗದಿಯಲ್ಲ, ಮತ್ತೇನು ಸಮಾಚಾರ, ಕೇರಿಗೆ ಯಾವುದಾದ್ರೂ ಹೊಸ ಪಡ್ಡಿ ಬಂದೈತೇನ ಅಂದ. ಬಿಸಿಲಲ್ಲಿ ಬತ್ತದ ಮುಖದಲ್ಲಿ ಹೂವನಗೆ ತಂದುಕೊಂಡ. ಮರಿಗೌಡರ ಮಾತಿನಿಂದ ಮತ್ತಷ್ಟು ಚುರುಕನಾದಂತ ದಾಸಯ್ಯ ಹಿಂದಿರುಗಿ ಮರಿಗೌಡನ ಬಳಿ ಬಂದ. ಯಾವುದಾದ್ರೂ ಯಾಕೆ ಗೌಡ, ನೀ ಬಯಸೋ ಪಡ್ಡಿ ಈಗ ನಮ್ಮ ಮನೆಯಾಗನ ತಯಾರಾಗೈತಿ ಅಂದ. ತಾಕತ್ತಿದ್ರ ಕೊಳ್ಳಿಗೆ ಚೈನ ಬಳ್ಳಿಗೆ ಉಂಗ್ರ ಇಟ್ಕೊಂಡು ಬಾ. ಊರು ಗೌಡಾಗಿ ಹೊಸ ಸೀರೆ ಕುಬುಸ ಹೂವಿನ ದಂಡಿ ತಾಳಿ ಮುತ್ತಿನ ಸರ ಎಲ್ಲಾನೂ ತಂದ್ರು. ನಿನ್ನ ಗೌಡಿಕ್ಕಿಗೂ ಒಂದು ಗೌರವ ಇರ್ತೈತಿ ಅಂದ್ರ ಮರಿಗೌಡರ ಕಿರೀಟಕ್ಕ ಹವಳ ಕುಂದಿರ್ತೈತಿ. ಹಿಂಗ ಅರುಳು ಹುರಿದಂಗ ಮಾತು ಮುಗಿಸ್ಲಿಕ್ಕತ್ತಾನ ದಾಸಯ್ಯ. ಇವನ ಮಾತಿನ ಭರಾಟೆಯನ್ನ ಕುತೂಹಲದಿಂದ ಗಮನಿಸಿರುವಂತ ಮರಿಗೌಡ ಸುಮ್ಮನೆ ಬಿಡ್ಲಿನ. ಹಂಗಂದ್ರೆ ಏನು ದಾಸಯ್ಯ, ಮುತ್ತಿನ ಸರ ಸೀರೆ ಕುಬುಸ ಉಂಗ್ರ ತಾಳಿ ಏನೇನೋ ಬಹಳ ಬಡಬಡ ಸಾಕತ್ತಿಲ್ಲ. ನಿಮ್ಮ ಮನ್ಯಾಗ ಒಂದು ಪೂರಿತ್ತಲ್ಲ, ಅದು ಏನಾರೆ ತಯಾರಾಗೈತೇನೆ ಮತ್ತೆ ಸವಾರಿಗೆ ಅಂದ ಬಿಟ್ಟ. ಮರಿಗೌಡ ಯಾವಾಗ ಹಿಂಗೆ ಕೇಳಲಿಕ್ಕತ್ತಾನ ದಾಸಯ್ಯನ ಕಿವಿ ಇನ್ನಟ್ಟ ನೆಟ್ಟಗಾದ್ವು. ಸ್ವರ್ಗವೇ ಭೂಮಿಗಿಳಿದ ಬಂದಂಗ ಹಿಗ್ಗಿ ಹಿರಿ ಹೊಳಿಯಾಗಲಿಕ್ಕತ್ತಾನ. ಎಂಥದೋ ಕುತೂಹಲ ಇದ್ದಕ್ಕಿದ್ದಂಗ ಅವನೊಳಗೀಗ ಗರಿಗೆದಿರ್ಲಿಕ್ಕತ್ತದ. ಒಣಗಿದ ಬಾಯಿಯೊಳಗ ನಾಲಿಗೆ ಆಡ್ಸ್ಕೋತ ಒಂದು ಕ್ಷಣ ಗೌಡರ ಮನೆ ಚಿನ್ನ ಬೆಳ್ಳಿ ಹೊಲ ಮನಿ ಎಲ್ಲವನ್ನ ಕಣ್ಣು ಮುಂದೆ ತಂದುಕೊಂಡ ಆ ಸುಖದ ಸುಪತ್ತಿಯೊಳಗ ತನ್ನನ್ನು ಸಂಪೂರ್ಣ ಸುತ್ತಿಸಿಕೊಂಡ ಬ್ರಹ್ಮಾದೀರನಾಗಲಿಕ್ಕತ್ತಾನ ದಾಸಯ್ಯ. ತಟ್ಟನೆ ಮತ್ತೆ ಮಾತು ಮುಂದುವರಿಸಲಿಕ್ಕತ್ತಾನ. ನೋಡ್ರಿ ಚಿಕ್ಕ ಗೌಡ್ರ, ಹುಡುಗಂತರೂ ತಯಾರಾಗ್ಯದ, ಅದಕ್ಕೆ ಮುಂದಿನೂ ಸಾಲುಗಟ್ಟಿ ನಿಂತಾರ. ಯಾರು ಮೊದಲು ಬಂದು ಎಷ್ಟು ದೊಡ್ಡ ಉಂಗುರ ಇಡ್ತಾರೋ ಅವ್ರ ಕೈಗೆ ಹುಡುಗಿ ದಕ್ಕತೈತಿ. ಇಲ್ಲ ಅಂದ್ರ ಅಕ್ಕಿ ನಿಮ್ಮ ಕನಸಿನಾಗಿನ ರಾಣಿ ಆದಂಗ ಅಕ್ಕಳ. ತಾವು ಇಂಥದಕ್ಕೆಲ್ಲ ಮೊದಲಿನಿಂದಲೂ ನನ್ನ ಕಡಿನ ಬಂದವರು, ಈಗ ನಿಮ್ಮಿಷ್ಟ ಅಂಥೇಳಿ ದಡ ದಡ ಹೆಜ್ಜೆ ಹಾಕಿದವರಂಗ ನಡುಗಿಯನ್ನ ದಿಗಿಡುಗೊಳಿಸಲಿಕ್ಕತ್ತಾನ ಇಲ್ಲಿ ದಾಸಯ್ಯ. ಈ ರೀತಿ ಮಾಡೋದನ್ನು ನೋಡಿ ತಾನೇನೋ ಕಳ್ಕೊಳ್ಳಿಕತ್ತೀನಿ ಎನ್ನುವ ಭಾವನೆ ಮರಿಗೌಡನಿಗಾಗಿ ತಟ್ಟಣೆ ಓಡಿ ಹೋಗಿ ದಾಸಯ್ಯನ ನಡಿಗೆಯಾಗೆ ಅಡ್ಡಗಟ್ಟಿ ಯಾವುದನ್ನೂ ಒಡಪಿನಾಗಿಟ್ಟು ನನ್ನ ಎದಿ ಕೊರಿಬಾಡುವ ದಾಸಯ್ಯ, ಇದ್ದುದ್ದು ಇದ್ದಂಗ ಹೇಳ ಅಂಥೇಳಿ ಮರಿಗೌಡ ಅಂಗ್ಲಾಚಿ ಬೇಡ್ಲಿಕ್ಕತ್ತಾನ ದಾಸಯ್ಯನ ಮುಂದೆ. ಯಾಕೆ ದಾಸಯ್ಯ ಹೇಳಿ ಪ್ರಾರಂಭ ಆಯ್ತ, ನನ್ನ ಮೊಮ್ಮಗಳ ಇದಳಲ್ರಿ ಹೊಣ್ಣಿ, ಆಕಿವತ್ ಸಂಜೀಲಿ ಮೈನೇರಿದಾಳ, ದೇವರ ಹರಕಿ ಅಂತ ಆಕಿನ ನಾವು ಇನ್ನೊಂದು ವಾರದೊಳಗ ಬಸ್ವಿ ಬಿಡ್ತೇವಿ. ಇಷ್ಟ ಕೇಳುತ್ತಿದ್ದಂಗ ಮರಿಗೌಡನ ಕಿಮಿ ನಿಮಿರ್ಲಿಕ್ಕತ್ತೇವ. ಮೈಮ್ಯಾಗಿನ ರೋಮು ರೋಮುಗಳೆಲ್ಲ ಸೆಟ್ಟದ ನಿಂತಾವ.
ಇದುವರೆಗೆ ಹೊನ್ನಿಯನ್ನು ತನ್ನ ಕಣ್ಣು ಗೊಂಬೆಯಾಗಿಸಿಕೊಂಡು ಬಹುಕಾಲದಿಂದ ತಿರುಗಿರುವಂಥ ಮರಿಗೌಡನಿಗೆ ತಾನು ಕಾಯುತ್ತಾ ಬಂದ ತನ್ನ ಬಹುದಿನದ ಆಸೆ ಕೂಡಲೇ ಈಡೇರುತ್ತದ ಅನ್ನುವ ಅರಿವು ಮೂಡ್ಲಿಕ್ಕತ್ತದ. ತಕ್ಷಣನೇ ತನ್ನ ಕಿಸೆಯೊಳಗಿನ 100 ನೋಟೊಂದನ್ನು ತೆಗೆದು ದಾಸಯ್ಯನ ಕೈಯೊಳಗೆ ತುರುಕ್ತ, ದಾಸಯ್ಯ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಒಂದವ ನಾ ಹೊನ್ನಿ ಮೇಲ ಬಹಳ ದಿನದಿಂದ ಆಸೆ ಇಟ್ಕೊಂಡು ಕುಳಿತೀನಿ, ಆಕೆ ನನಗ ಆಗಬೇಕು, ಈಗ ತಗೋ ಇನ್ನೂ 100 ಬೇಕಾದ್ರ ಅಂಥೇಳಿ ಮತ್ತೊಂದು 100 ನೋಟನ್ನು ತೆಗೆದು ದಾಸಯ್ಯನ ಕಿಸೆಯೊಳಗೆ ತುರುಕಿ ಕಿರಾಣಿ ಸಂತೆ ತಗೊಂಡು ಹೋಗ, ಹೆಚ್ಚಿಗೆ ಬೇಕಾದ್ರೆ ಮತ್ತೆ ಹೇಳ ಕೊಡ್ತೀನಿ, ಹೊಣ್ಣಿಗೇನೂ ಕಡಿಮೆ ಮಾಡಬೇಡ, ಚೆಂದಾಗಿ ಮೇಸ. ಹೀಗಂತ ಹೇಳ್ತಾ ಹೊಣ್ಣಿಯನ್ನ ತನ್ನ ಕಣ್ಣೊಳಗಿಟ್ಟುಕೊಂಡ ಚುರುಕ ನಡುಗಿಯೊಳಗ ತೋಟದ ಕಡೆಗೆ ನಡೆದ ಮರಿಗೌಡ. ಮರಿಗೌಡ 200 ಕೊಟ್ಟ ಹೋದ ನಂತರ ಆ 200 ಈ ದಾಸಯ್ಯ ಭಾರವಾದ ಸಂತೆಯೊಂದಿಗೆ ಮನೆಗೆ ಬರ್ಲಿಕ್ಕತ್ತಾನ. ಮನೆಗೆ ಬಂದ್ರ ಹೆಂಡತಿ ಲಕ್ಕಿಗೆ ಆಶ್ಚರ್ಯ ಕಾಯದಿರಲಿಲ್ಲ. ಕಾರಣ ಗಂಡನ ಸದ್ಯದ ಪರಿಯನ್ನ ನೋಡಿ ಆಕೆಗೆ ದಿಕ್ಕೇ ತೋಚದಂತಾಗಿತ್ತು. ಯಾಕಂತಂದ್ರ ದಿನದ ಬೆಳಗಿನಿಂದ ಸಾಯಂಕಾಲದವರೆಗೂ ಯಾರ ಮನೆ ಮುಂದೂ ನಿಂತ ಕೈವಡ್ಡಿ ಕೇಳಿದರು 10 ಹುಟ್ಟದ ಈ ಊರೊಳಗ ಇಷ್ಟೊಂದು ಸಂತಿಯನ್ನ ಇವ ಎಲ್ಲಿಂದ ತಂದಿರಬಹುದು, ಯಾರ ಕೊಡಿಸಿರಬಹುದು ಎನ್ನುವಂತ ಆತಂಕ ಲಕ್ಕಿಯನ್ನ ಕಾಡ್ಲಿಕ್ಕತ್ತದ. ಹೀಗಂತ ಯೋಚನೆಯೊಳಗೆ ಇಳಿದಿರುವಂತ ಲಕ್ಕಿಗೆ ದಾಸಯ್ಯನೇ ಹೇಳಿದ, ಲಕ್ಕಿ ಎನ್ನು ನೀ ಯಾವುದಕ್ಕೂ ಚಿಂತೆ ಮಾಡಬೇಡ, ದೇವಿ ಬಹಳ ದೊಡ್ಡಕ್ಕಿದ್ದಾಳ, ನಂಬಿದವ್ರನ್ನ ಆಕೆ ಎಂದೂ ಕೈ ಬಿಡೋದಿಲ್ಲ. ನೋಡ ತಾಸಿನ ಹಿಂದೆ ಊರಾಗ ಹೋದಾಗ ನನ್ನ ಕಿಶಾಗ 10 ಇದ್ದಿಲ್ಲ, ಹುಡುಗಿಗೆ ಹೆಂಗಪ್ಪ ಕೊಬ್ಬರಿ ಬೆಲ್ಲ ತರೋದು ಅಂತ ತಲೆ ಕೆರ್ಕೊಂಡು ಹೊಂಟಿದ್ದೆ. ದೇವಿ ಪುಣ್ಯದಿಂದ ದಾರ್ಯಾಗ ಎದುರಿಗೆ ಚೇರ್ಮನ್ಗೌಡರ ಮಗ ಮರಿಗೌಡ ಬಂದ್ರು, ವಿಷಯ ಹೇಳಿದೆ, ಖುಷಿಯಾಗಿ 200 ಕೊಟ್ರು ಎಂದ. ಹೀಗಂತ ಹೆಂಡತಿಗೆ ಹೇಳುವಂತ ಮಾತನ್ನ ಪಡಸಾಲಿಯೊಳಗೆ ಮಲಿಕೊಂಡಿರುವಂತ ಹೊಣ್ಣಿ ಕೇಳಿಸಿಕೊಳ್ಳಿಕ್ಕತ್ತಾಳ. ತಕ್ಷಣ ಪ್ರಶ್ನೆಗೆ ಮಾಡ್ಲಿಕ್ಕತ್ತಾಳ ಹೊನ್ನಿ, ಅವ ಯಾಕೆ ಕೊಟ್ಟನಜ್ಜ 200 ನಿನಗ? ಅಲ್ಲಿಂದನೇ ಕೇಳಿದ್ಲಬ್ಳ. ಆಕೆ ಮಾತಿಗೆ ಹೊನ್ನಿಯನ್ನ ಕೆಲ ನಿಮಿಷ ದುರುಗುಟ್ಟಿ ನೋಡ್ಲಿಕ್ಕತ್ತಾನ ಮುದುಕ. ಏ ತಂಗಿ, ಜರ ಬಾಯಿ ಬಂದು ಹೊಸ್ತಿರ್ಲಿ, ಇನ್ನು ಮುಂದೆ ನೀ ಸಣ್ಣಕ್ಕೆಲ್ಲ, ಅವರಿಗೆ ಅವ ಇಮ ಅನ್ನಬಾರದು. ಅವರು ಎಷ್ಟ ಆಗಲಿ ನಮ್ಮ ಪಾಲಿನ ದೇವರು, ಅವ್ರು ಕೊಟ್ರ ನಾವು ಅನ್ನ ಕಾಣ್ಬೇಕು, ಇಲ್ಲದಿದ್ರ ನಾವು ಉಪಾಸ. ನೀನೂ ಉಪಾಸ ಅಂದವ. ಅಷ್ಟಕ್ಕೆ ಬಿಡ್ಲಿಲ್ಲ ಬನ್ನಿ, ಹಂಗಾರ ಅವ್ರು ಯಾಕೆ ಕೊಟ್ರು 100 ಯಾವ ಉದ್ದೇಶ ಇಟ್ಕೊಂಡು ಕೊಟ್ರು ಅಂತೇಳಿ ಮರುಪ್ರಶ್ನೆ ಮಾಡ್ಲಿಕ್ಕತ್ತಾಳ ಮುದುಕನಿಗೆ. ಈ ಮರುಪ್ರಶ್ನೆ ಮುದುಕನ ಗಂಟ್ಲೊಳಗ ಮುಳ್ಳಿನ ಚಿಟಕಿ ಆಡಿಸಿದಂಗ ಆಗ್ಲಿಕ್ಕತ್ತದ. ತಕ್ಷಣ ಅದನ್ನೆಲ್ಲ ನೀ ಕೇಳಬಾರ್ದು ಅಂದವ. ಹಂಗಂದ್ರ ಅವರು ಕೇಳಿದ್ದಕ್ಕೆಲ್ಲ ಹೂ ಅಂದು ಬಂದೇನ? ಮತ್ತೆ ಹುಡುಗಿ ಮುದುಕನಿಗೆ ಸೊಟ್ಟನೆ ಮುಖಕ್ಕೆ ಹೊಡೆದಂಗ ಮಾತಾಡ್ಲಿಕ್ಕತ್ತಾಳ. ಈ ಮಾತಿನಿಂದ ದಾಸಯ್ಯ ತಬ್ಬೆ ಬಾಗ್ಲಿಕ್ಕತ್ತಾನ. ಇದನ್ನು ಗಮನಿಸಿರುವಂತ ಲಕ್ಕಿ ಅಡ್ಡು ಬರ್ಲಿಕ್ಕತ್ತದ. ನೋಡ ಮಗಳ, ಇನ್ನು ಮುಂದೆ ನೀ ಹಿಂಗೆಲ್ಲ ಹೇಳಬಾರ್ದು. ನಾವು ಹೇಳಿದ್ದಕ್ಕ ಹ್ಞೂ ಅನ್ನೋದು ಅಷ್ಟ ನಿನ್ನ ಕೆಲಸ. ಎಷ್ಟು ದಿವಸದ ನಿನ್ನ ಜೀವನನೇ ಬೇರೆ, ಇನ್ನು ಮುಂದಿನ ನಿನ್ನ ಜೀವನನೇ ಬೇರೆ.
ಇನ್ನು ಮುಂದೆ ನೀ ಎಲ್ಲರಿಗೂ ಬೇಕಾಗಿ ಹೋಗಬೇಕು ಮಗಳ. ನಿನ್ನನ್ನು ನಾವು ದೇವರಿಗೆ ಬಿಡೋದ್ರಿಂದ ನಿನ್ನ ಸಹನ ಶಕ್ತಿ ಎಲ್ಲರಿಗಿಂತ ದೊಡ್ಡದಾಗಬೇಕು. ಹಿಂಗ ನಾಳೆ ಬಂದು ಗಿರಾಕಿಗೆ ದಡದಡ ಅಂತ ಮಾತಾಡಿದ್ರ ನಾವೆಲ್ಲ ಹೊಟ್ಟಿಗೆ ಕ್ಯಾರ ಹಾಕೋಬೇಕಾಗ್ತತ್ತೆಯೇ. ಮುದುಕಿ ಹೇಳು ಒಂದೊಂದು ಮಾತು ಕೇಳಿ ಹೊನ್ನಿಯ ಕಣ್ಣು ಕಾದು ಕೆಬ್ಬಿಡದಂಗ ಕೆಂಪಾಗ್ಲಿಕ್ಕತ್ತವ. ಮುಂದೆ ಕುಳಿತಿದ್ದ ಮುದುಕರಿಬ್ಬರ ಮೇಲೆ ಹಲ್ಲು ಕಡಿತಾ, ಹ್ಮ್ ಹ್ಮ್, ನಾ ದೇವರಿಗೆ ಬಿಟ್ಟವಳಾಗೋದಿಲ್ಲ, ನೀವಂದಂಗ ಕಂಡೋರ ಮೈಗೆ ಹಾಸಿಗೆನೂ ಆಗೋದಿಲ್ಲ, ನೀವೇನಾರ ನನ್ನ ಮ್ಯಾಲ ಇಂಥ ಆಸೆ ಇಟ್ಕೊಂಡು ಬದುಕಬೇಕಂದಿದ್ರ ಅದು ಎಲ್ಲ ಬರೀ ಭ್ರಮೆ ನೋಡ. ಹಿಂಗಂತ ಹೇಳಿ ಹೊನ್ನಿ ಕಡ್ಡಿ ಮುರಿದಂಗ ಮಾತಾಡ್ಲಿಕ್ಕತ್ತದ. ಈ ಮಾತನ್ನ ಪಟ್ಟನೆ ಮುರಿಯಲತ್ನಿಸಿದಂತ ಮುದುಕಿ ಹೇಳಲಿಕ್ಕತ್ತದ, ಹಂಗಂತ ಬಿಡಾಕ ಆಗ್ತದ ಏನ? ಮೊದಲೇ 2 ವರ್ಷ ಆತ, ಬರ ಬಿದ್ದು ಮಳಿ ಇಲ್ಲ, ಬೆಳಿ ಇಲ್ಲ, ಊರಿನ ಊರಾಗ ಜನ ಎಲ್ಲ ಕಂಗಾಲಾಗ್ಯಾರ. ಇಂಥ ಕೆಟ್ಟ ದಿನದಾಗ ದೇವಿ ನಮ್ಮ ಕಷ್ಟ ನೋಡ್ಲಾರ್ದ ನಿನ್ನ ಹಿರುಮನುಷಾಳೆ ಮಾಡಾಳ. ಈಗ ನಿನ್ನಿಂದನ ಒಂದು ತುತ್ತು ಅನ್ನ ನಮಗ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳದ, ನೀ ಹಿಂಗ ಕಡಾ ತುಂಡು ಮಾತಾಡಿದ್ರ ನಮ್ ಗತಿ ಏನು? ಈ ಮುದುಕಿ ಹಣ್ಣಿನ ಪ್ರಶ್ನೆ ಮಾಡ್ಲಿಕ್ಕತ್ತದ. ಈ ಮಾತನ್ನ ಕೇಳಿ ಹೊನ್ನಿಯ ಪಿತ್ತು ನೆತ್ತಿಗೆ ಇರ್ಲಿಕ್ಕತ್ತದ. ಅದೇ ಸಿಟ್ಟಿನಿಂದ ಆ ಮುದುಕಿಯನ್ನ ದುರುಗುಟ್ಟಿ ನೋಡ್ತಾ, ನೀವು ಯಾರೇ ಬಸವಿಯಾಗ್ರಿ, ನಾ ಮಾತ್ರ ಆಗೋದಿಲ್ಲ ನೋಡ. ನಾ ಸಾಲಿ ಕಲಿತೀನಿ, ನೌಕರಿ ತಗೊಂತೀನಿ, ಸುಮ್ನ ಈ ಆಳ ಪದ್ಧತಿ ಬೆಂಕಿಯೊಳಗ ಹಾಕಿ ನನ್ನ ಬೂದಿ ಮಾಡಬೇಡ್ರಿ. ಹೀಗಂತೂ ಅದೆಷ್ಟೋ ಜೋರಾಗಿ ಚೀರಾಡ್ಲಿಕ್ಕೆ ಹತ್ತಾಳ ಹೊನ್ನಿ. ಹೊನ್ನಿಯ ಮಾತನ್ನ ಕೇಳಿ ದಾಸಯ್ಯನಿಗೂ ಸಿಟ್ಟ ರಪ್ಪೆಂತ ಬಂತು. ಉರಿಗನ್ನ ತಿರುಗುತ್ತ, ನಾವು ಹೇಳಿದಂಗ ನೀ ಹೂ ಹಣ್ಣು ಇರದಿದ್ರ ನಿನ್ನ ಸಾಯ್ಬಿಡಿತೀನಿ ನೋಡ ಅಂತೇಳಿ ಆಕೆಯನ್ನ ಹೊಡೆಯಲೆಂದ ಕೈ ಎತ್ತಿ ಮುಂದೆ ಹೋಗ್ಲಿಕ್ಕತ್ತಾನ ದಾಸಯ್ಯ. ಆದ್ರೆ ಬನ್ನಿ, ಶತ್ರು ಚಿಂತೆ ಇಲ್ಲ, ನಾ ಮಾತ್ರ ಬಸವಿ ಆಗೋದಿಲ್ಲ ನೋಡ ಅಂತೇಳಿ ಕಡೋ ಖಂಡಿತ ಯಾವಾಗ ಮಾತಾಡ್ಲಿಕ್ಕತ್ತಾಳ ದಾಸಯ್ಯನ ಮುಖ ಹಿಡಿಯಾಗ್ಲಿಕ್ಕತ್ತಾಳ. ಹೀಗೆಯೇ ಬಿಟ್ರ ಹುಡುಗಿ ಮನೆಯೋದಿಲ್ಲ ಅಂತೇಳಿ ಖಚಿತ ಮಾಡ್ಕೊಂಡ ದಾಸಯ್ಯ ತಮ್ಮ ಕೇರಿಗೆನೇ ಹಿರಿಯಳಾದಂತ ಕೊಡವತ್ತ ಮಾರವನನ್ನ ಕರ್ಕೊಂಡು ಬಂದ ಆಕೆಗೆಷ್ಟು ತಿಳುವಳಿಕೆ ಹೇಳಲಿಕ್ಕೆ ಹಚ್ಚಿದ. ಮಾರವನಿಗೂ ಕೂಡ ಹೊನ್ನಿ ಅದೇ ಮಾತನ್ನೇ ಪುನರ್ ಉಚ್ಚರಿಸಲಿಕ್ಕತ್ತಾಳ. ಮಾರವ್ವನನ್ನು ಕರ್ಕೊಂಡು ಬಂದ ಮಾರವ್ವನಿಗೂ ಕೂಡ ಹೊನ್ನೆ ಅದೇ ಮಾತನ್ನ ಪುನರುಚ್ಚರಿಸಲಿಕ್ಕತ್ತಾಳ. ಇದನ್ನು ಕೇಳಿ ಗಲಿಬಿಲಿಗೊಂಡಂತ ಮಾರವ್ವ, ನೋಡ್ತಂಗಿ, ನೀ ಮಾತಂಗಿ ಆಗ್ಲಿಲ್ಲ ಅಂದ್ರೆ ದೇವಿ ನಿನ್ನ ಬಿಡುವುದೇ ಇಲ್ಲ. ನೋಡ್ರಿ ಯಾವ ರೀತಿ ಹೇಳಿಕತ್ತಾರ. ಮೊದಲ ನಿಮ್ಮ ತಂದೆ ತಾಯಿ ಇಲ್ಲದ ಪರದೇಶಿ ಮಗಳು ನೀನು. ನಿನ್ನನ್ನು ಹಡಿಬೇಕಾದ್ರೆ ನಿಮ್ಮಪ್ಪ ನಿಮ್ಮವ್ವ ಇಬ್ರು ದೇವಿಗೆ ಹರಕೆ ಹೊತ್ತಿದ್ರಂತ. ಹೆಣ್ಣು ಹುಟ್ಟಿದ್ರ ನಿನಗ ಬಿಡ್ತೇವಂತ ಆಕೆಗೆ ಮಾತ ಕೊಟ್ಟಾರಂತ. ಹಡದವ್ರ ಮಾತು ದೂರ ಮಾಡಿ ಈಗ ನೀ ಬಸವಿ ಆಗಾಕ ಒಲ್ಲಿ ಅಂದ್ರ ದೇವಿ ಬಿಡ್ತಾಳೇನು? ಕೇಳಲಿಕ್ಕತ್ತಾಳ ಮಾರೇವ, ನಿಮ್ಮ ಓಡಿಗೆ ದೆವ್ವಾಗಿ ಕಾಡ್ತಾಳ ಹೇಳಿದ್ರು. ಒಂದ್ಸಾರಿ ಮನುಷ್ಯನನ್ನ ಹೆದರಿಸಿ ನೋಡ್ಬೇಕಾಗ್ತದೆ. ಅದೇ ರೀತಿ ಇಲ್ಲಿ ಮಾರ್ಯವ್ವ ನಿಮ್ಮ ಸತ್ತಂತ ಅವ್ವನನ್ನ ದೇವಿ ದೆವ್ವಾಗಿ ಕಾಡ್ತಾಳ ಅಂದಳು. ಮನೆಯಾಗ ಎಲ್ಲರಿಗೂ ದೊಡ್ಡ ದೊಡ್ಡ ಜಡ್ಡ ಬರ್ತಾವ, ನೀನು ಏನಾರೇ ಆಗಿ ಸತ್ತು ಹೋಗ್ತಿ, ದೇವಿನ ಎದುರು ಹಾಕೊಂಡು ಬದುಕಬಾರದು,
ನಿನಗ ತಿಳುವಳಿಕಿಲ್ಲ, ಇದ್ರಾಗ ನೀ ಬಹಳ ಸಣ್ಣಾಕಿ. ಸುಮ್ಮನ ಕಡ್ಡಿ ಒಯ್ದು ಗುಡ್ಡ ಮಾಡಬೇಡ ಹ್ಞೂ ಅಣ್ಣು ಅಂತೇಳಿ ಮಾರ್ಯವ್ವ ಅದೆಷ್ಟೋ ತಿಳಿ ಹೇಳಲಿಕ್ಕೆ ಪ್ರಯತ್ನ ಮಾಡಲಿಕ್ಕ. ಆದ್ರೆ ಹೊನ್ನಿ ಮಾತ್ರ ಇದಾವುದಕ್ಕೂ ಜಪ್ಪಯ್ಯ ಅನ್ನಲಿಲ್ಲ. ಹೊನ್ನಿ ಹೇಳಲಿಕ್ಕತ್ತಾಳ, ನನಗೆ ಯಾವ ದೇವಿನೂ ಏನೂ ಮಾಡಂಗಿಲ್ಲ, ಕೆಟ್ಟ ಮಾಡಿದವರ ಅದ್ಯಾಕೆ ನಾವು ದೇವರನ್ನ ಬೇಕು? ದೇವರು ಎಂದೂ ಯಾರಿಗೂ ಕೆಟ್ಟ ಮಾಡೋದಿಲ್ಲಂತ ನಮ್ಮ ಮಾಸ್ತರ ಸಾಲಾಗಿ ಹೇಳ್ಯಾರ. ಹಿಂಗ ಹೊನ್ನಿ ಮಾರುತ್ರ ಕೊಡ್ಲಿಕ್ಕತ್ತಾಳ ಇಲ್ಲಿ ಮಾರ್ಯವನಿ. ನೋಡ್ರಿ ತಕ್ಷಣ ಮಾರ್ಯವ ಹೇಳಿದ್ಲು, ನಾವು ಹೇಳೋದೇನು ಕೆಟ್ಟ ಐತೇನ ಅಂತೇಳಿ ಹಲ್ಲು ಕಡ್ದು ಮಾತಾಡಿದ್ಲ. ಮಾರ್ಯವನ ಪ್ರಶ್ನೆಗೆ ನೇರವಾಗಿನೇ ಹೊನ್ನಿ ಉತ್ತರಿಸ್ಲಿಕ್ಕತ್ತಾಳ, ನೀವು ಹೇಳೋದು ಯಾವುದು ಒಳ್ಳೇದೈತಿ? ಬಸವಿ ಬಿಡೋದು ಒಳ್ಳೇದಾ? ಹಣಕ್ಕಾಗಿ ಮೈ ಮಾರೋದು ಒಳ್ಳೇದಾ? ಹೆಣ್ಣು ಕಂಡು ಕಂಡೋರ ಹಿಂದೆ ತಿರುಗೋದು ಒಳ್ಳೇದಾ? ಹೊನ್ನಿಯ ಈ ಭಯಂಕರ ಉತ್ತರದಿಂದ ಒಂದು ಕ್ಷಣ ಕಂಪಿಸ್ಲಿಕ್ಕತ್ತಾಳ ಈ ಮಾರ್ಯವ. ನೋಡ್ರಿ ಕೊನೆಗೆ ಹೇಳಿದ್ಲು ಮಾರ್ಯವ, ನೀ ಏನ ಹೇಳಿದ್ರು ನಿಮ್ಮ ಹಿರಿಯರ ಮಾತು ಕೊಟ್ಟಂಗ ನಿನ್ನ ದೇವರಿಗೆ ಬಿಡುದು ನೋಡ. ನೀನೇನು ನಾಲ್ಕಕ್ಷರ ಕಲಿತು ದೊಡ್ಡಕ್ಕಾಗಲಿಲ್ಲ, ಕಲಿತೋರ ಬುದ್ಧಿ ಅದೇನಂತಾರಲ್ಲ ಅನ್ನುವ ಹಂಗ ಈ ಮಾರವ್ವ ಸಿಟ್ಟಿನಿಂದ ಹೊನ್ನಿಯನ್ನ ಸುಟ್ಟು ಹಾಕುವ ರೀತಿಯೊಳಗ ಮಾತಾಡ್ಲಿಕ್ಕೆ ತನ್ನ ಉರಿಯುವ ಮುಖದಿಂದನೆ ದುರುಗುಟ್ಟಿ ಹೊನ್ನಿಯನ್ನ ನೋಡ್ಲಿಕ್ಕೆ. ಈಕೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅನ್ನೋದು ಖಚಿತ ಯಾವಾಗ ಆಗ್ತದ, ತಕ್ಷಣ ಆಕೆ ಅದೇ ದುರುಗುಟ್ಟಿ ನೋಡ್ತಾನೆ ಹೊರಗೆ ಬಂದು, ದಾಸಣ್ಣ ಈ ಹುಡುಗಿಗೆ ಹಿಂಗ ಬಿಟ್ರ ಮುಂದೆ ಈಕೆ ಮಾತು ಕೇಳೋದಿಲ್ಲ, ಈಕೆಗೆ ಆದಷ್ಟು ಲಗುನ ಮುತ್ತು ಕಟ್ಟಿಸಿ ಬಿಡೋದು ಬಹಳ ಒಳ್ಳೇದು. ಬರೋ ಶುಕ್ರವಾರ ಈಕೆನ ದೇವರಿಗೆ ಬಿಟ್ಟು ಬಿಡ್ರಿ, ತಡ ಮಾಡಿದ್ರೆ ಎಲ್ಲ ಪಜಿತಿ ಐತಿ ನೋಡ ಎಂದವಳೆ. ಹೊನ್ನಿಯ ಮೇಲೆ ಕಣ್ಣು ತಿರುಗುತ್ತಾ ತನ್ನ ಮನೆ ಕಡೆಗೆ ಹೋಗ್ಲಿಕ್ಕತ್ತಾಳ ಇಲ್ಲಿ ಮಾರ್ಯವ್ವ. ಮಾರ್ಯವ್ವ ಮನೆಗೆ ಹೋದ ಮೇಲೆ ಹುಡುಗಿಯ ಆಕೆಯ ಮಾತನ್ನ ಕೇಳಲಿಲ್ಲಲ್ಲ ಅಂಥೇಳಿ ಇದರಿಂದ ತಮ್ಮ ಮನೆಗೆ ಬಹಳಷ್ಟು ಅವಮಾನವಾಯಿತಲ್ಲ ಎನ್ನುವಂಥ ಪಾಪ ಪ್ರಜ್ಞೆ ಈ ಮನೆಯವರನ್ನ ಕಾಡಲಿಕ್ಕೆ ಪ್ರಾರಂಭವಾಗಿದೆ. ಯಾವ ಹಿರಿಯರು ತನ್ನ ಮನೆಗೆ ಬರದಂಗಾಯ್ತಲ್ಲ ಅಂಥೇಳಿ ಸಿಟ್ಟಿನ ಉಂಡಿಯಾಗ್ಲಿಕ್ಕತ್ತಾರ ಮನೆಗೆನವರು. ಅದ ಸಿಟ್ಟಿನ ಬರದೊಳಗ ಅಂದು ಹೊನ್ನಿಯ ಮೈ ಮೇಲೆಲ್ಲ ಬಾರುಕೋಲಿನ ಪ್ರಹಾರವನ್ನು ಮಾಡಲಿಕ್ಕತ್ತಾರ ಮನೆಯವರು. ಬಾಸುಂಡೆ ಮುಡುವ ಹಾಗೆ ಮೈ ಕೈಗೆ ಎಲ್ಲೆಂದರಲ್ಲಿ ತಳಿಸಿಬಿಟ್ರು. ಪಾಪ ಕ್ರೂರವಾದ ನೋವನ್ನ ಆ ಹಸುಳೆ ಅದ್ಯಾಗ ತಾಳಿಕೊಂಡಳು ಆ ದೇವರೇ ಬಿಡ. ಹಿಂಗ ಆರು ದಿನಗಳು ಉರುಳಲಿಕ್ಕತ್ತಾವ. ಬೆಳಗಾದ್ರೆ ಶುಕ್ರವಾರ, ನಾಳೆ ಮನೆಯವರೆಲ್ಲ ಸೇರಿ ಏನಾದರೂ ಮಾಡಿ ತನ್ನನ್ನು ಬಸವಿ ಮಾಡುವುದು ಖಚಿತ ಎನ್ನುವಂಥ ವಿಷಯ ಹೊನ್ನಿಗೆ ಗೊತ್ತಾಗಿದೆ. ಹೇಗಾದರೂ ಮಾಡಿ ಈ ಕ್ರೂರ ಜಗತ್ತಿನಿಂದ ತಪ್ಪಿಸಿಕೊಳ್ಬೇಕು ಅಂಥೇಳಿ ಆ ಹೊನ್ನಿ ವಿಚಾರ ಮಾಡ್ಲಿಕ್ಕತ್ತಾಳ. ಆದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಯಾರ ಆಶ್ರಯ ನಂಬಿ ನಾನು ಈಗ ಆ ಮನೆ ಬಿಡಬೇಕು? ಗಾಢವಾದ ಅಂಧಕಾರದ ಖಡ್ಗ ಅವಳ ನೆತ್ತಿಯ ಮೇಲೆ ಹೊಂಚಾಕಿ ಜೊತಾಡ್ಲಿಕ್ಕತ್ತದ. ಈ ಪರಿಸ್ಥಿತಿಯಿಂದ ಪಾರಾಗುವುದು ಹೇಗೆ ಅಂತೇಳಿ ಒಂದೇ ಸವನೆ ಆಕೆ ವಿಚಾರ ಮಾಡ್ಲಿಕ್ಕತ್ತಾಳ. ಯಾಕಂದ್ರೆ ಪರಿಸ್ಥಿತಿ ಗಂಭೀರವಾಗಿತ್ತು. ಬೆಳಗಾದ್ರೆ ಬಸವಿಯಾಗಬೇಕು, ಇಲ್ದಿದ್ರೆ ಮನೆಯವರೆಲ್ಲ ಸೇರಿ ಜೀವ ಸಹಿತ ನನ್ನನ್ನು ಉಳಿಸೋದಿಲ್ಲ. ಈಗಾಗಲೇ ಅರ್ಧ ಜೀವ ಹೊಡೆದಾಗಿದೆ. ತಟ್ಟನೆ ಒಂದು ನಿರ್ಧಾರಕ್ಕೆ ಬರ್ಲಿಕ್ಕತ್ತಾಳ ಇಲ್ಲಿ ಹೊನ್ನಿ. ಈ ಸಮಸ್ಯೆಯ ಸುಳಿಯಿಂದ ನಾನೇನಾದರೂ ತಪ್ಪಿಸಿಕೊಳ್ಬೇಕು ಅಂತಿದ್ರೆ ಮನೆ ಬಿಡಲೇಬೇಕು, ಅದೊಂದೇ ತನ್ನ ಮುಂದಿರುವಂಥ ಮಾರ್ಗ ಅಂತೇಳಿ ಅವಳ ಮನಸ್ಸು ಗಟ್ಟಿ ಮಾಡ್ಕೊಳ್ಳಿಕ್ಕತ್ತಾಳ. ಆದ್ರೆ
ಅಂದಷ್ಟು ಸುಲಭ ಅಲ್ಲ ನೋಡಿ ಮನೆ ಬಿಟ್ಟು ಹೋಗೋದು. ಜೀವ ಒಂದು ಕ್ಷಣ ದಸ್ ಅನ್ಲಿಕ್ಕತ್ತದೆ. ಮೈ ಕೈ ಕಾಲು ತನ್ನಷ್ಟಕ್ಕೆ ತಾನೇ ಕದಕದ ಅಂತ ನಡಗಲಿಕ್ಕತ್ತವ. ಮನಸ್ಸಂತೂ ಚಿಂತೆಯ ಗವಿಯೊಳಗ ಚಡ್ಪಡಿಸಲಿಕ್ಕತ್ತದ. ಎಂಥ ಕತ್ತಲೆಯೊಳಗ ಒಂಟಿ ಹನ್ನೊಂದು ಮನೆ ಬಿಟ್ಟು ಹೊರಬಿದ್ರೆ ಆಕೆಯನ್ನ ಕೈ ಹಿಡಿದು ಕರೆಯುವರಾದ್ರು ಯಾರು? ಪರಿಸ್ಥಿತಿ ಇವಳದು ಹೆಂಗಾಗ್ಯದಪ್ಪ ಅಂತಂದ್ರ, ಹತ್ತಿರದವರೇ ಕತ್ತು ಹೆಚ್ಚುಕ್ತಾ ಇರಬೇಕಾದ್ರೆ ಮತ್ತಾರನ್ನ ಕರಿಬೇಕು. ಈ ರೀತಿ ಉರಿಯುತ್ತಿರುವ ದುಃಖದ ಅಗ್ನಿಯೊಳಗೆ ಬೆಂದು ಹೋಗ್ತಾ ಇರುವಂತ ಆಕೆಯ ಸಹಾಯಕ್ಕೆ ದೇವರನ್ನ ಬಿಟ್ಟರೆ ಮತ್ತಾರು ಬರಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತ ಅರಿವು ಆಕೆಗಾಗಲಿಕ್ಕೆ. ಇನ್ನೂ ಶುಕ್ರವಾರದ ಕತ್ತಲೆ ಹಾಗೇ ಅದ. ರಾತ್ರಿ ಇಡೀ ವಿಚಾರ ಮಾಡ್ಲಿಕ್ಕತ್ತ. ಆ ವೇಳೆಗಾಗಲೇ ಬೆಳ್ಳಿ ಚಿಕ್ಕಿ ಮೂಡ್ಲಿಕ್ಕತ್ತದ. ಹೆಚ್ಚಂದ್ರ ಇನ್ನು 2 ಗಂಟೆಯೊಳಗ ಎಲ್ಲಾ ಕಡೆ ಬೆಳಕು ಮೂಡ್ತದ. ಹೊರಗೆ ನೋಡಿದ್ರ ಗವ್ಯನ್ನುವಂತ ಕತ್ತಲೆ ಬೇರೆ. ಆದ್ರೂ ಗಟ್ಟಿ ಧೈರ್ಯ ಮಾಡಿ ಬಾಗಿಲು ಅಗಲು ಸರಿಸಿ ಹೊರ ಹೋಗಬೇಕು ಅಂಥೇಳಿ ಹೊನ್ನಿ 2 ಸಲ ಬಾಗಿಲದವರೆಗೆ ಬಂದು ಧೈರ್ಯ ಸಾಲದೆ ಒಳಗೋಗಿ ಕೂತಿದ್ದಾಳೆ. ನೋಡ್ರಿ, ಮನುಷ್ಯ ಯಾವ ರೀತಿ ವಿಚಾರ ಮಾಡ್ತೀವೋ ಅದೇ ರೀತಿ ಆಗತ್ತೆ. ಇದರಿಂದ ಮುಕ್ತಳಾಗಬೇಕು, ಆಗಬೇಕು, ಆಗಬೇಕು ಅಂತೇನು ಚಡಪಡಿಸ್ತಾ ಇದ್ಲು. ಅದ ಟೈಮಕ್ಕೆ ಸರಿಯಾಗಿ ಅಂಗಳದೊಳಗೆ ನಾಯಿಗಳು 2 ಜೋರಾಗಿ ಕಡದಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವು. ತಕ್ಷಣ ಅದೇ ತನಗೆ ಸೂಕ್ತ ಅಂತ ಅರ್ಥ ಮಾಡಿಕೊಂಡಿರುವಂತ ಈ ವನ್ನಿ ಅವುಗಳನ್ನ ಒಡೆಯುವ ನೆಪ ಮಾಡಿಕೊಂಡು ಹೊರಕ್ಕೆ ಬಂದ. ಕೆಲ ನಿಮಿಷ ಅತ್ಯತ್ತ ನೋಡಿ ಕೈಯಲ್ಲೊಂದು ನೀರಿನ ತಂಬಗಿ ಹಿಡ್ಕೊಂಡು ಮೆಲ್ಲಗ ಹೊರ ಕಡೆಗೆ ಹೊರಟುವ ದಾರಿಗುಂಟ ಹೆಜ್ಜೆ ಹಾಕ. ಓಣಿಯನ್ನ ದಾಟಿ ದಿಢೀರನೆ ಹೆಜ್ಜೆಯ ವೇಗ ಹೆಚ್ಚು ಮಾಡ್ಯಾಳ. ಒಂದೇ ಸವನೆ ಓಡ್ಲಿಕ್ಕತ್ತಾಳ. ಎಲ್ಲಿಯವರೆಗೆ ಓಡಿದ್ಲು ಅಂತಂದ್ರೆ ಊರು ಹೊರಗಡೆ ಒಂದು ಟಾರ್ ರೋಡಿನ ಸೇರುವವರೆಗೆ ಓಡ್ಲಿಕ್ಕತ್ತಾಳ. ಯಾವಾಗ ಟಾರ್ ರೋಡಿಗೆ ಬರ್ಲಿಕ್ಕತ್ತಾಳ ಅದೇ ಸಮಯಕ್ಕೆ ಆ ರಸ್ತೆಯ ಮೇಲೆ ದೂರದಿಂದ ಒಂದು ಲಾರಿ ಬರ್ತಾ ಇರುವುದನ್ನ ನೋಡಿದ್ಲು. ಓಡ್ತಾ ಬಂದು ಆ ರಸ್ತೆಗೆ ನಿಂತ ಲಾರಿಯವನಿಗೆ ಕೈ ಮಾಡ್ಲಿಕ್ಕತ್ತಾಳ. ಸುದೈವಕ್ಕೆ ಏನೋ ಆ ಲಾರಿ ಗಕ್ಕಣ ನಿಲ್ಲಿಕ್ಕತ್ತದ. ಲಾರಿಯೊಳಗ ಡೈವರ್ನ ಬಿಟ್ರೆ ಮತ್ತಾರು ಇಲ್ಲ. ಈಗ ಅದನ್ನೇರಿ ಯಾಕೆ ಹೊರಟು ಬಿಟ್ಲು? ಯಾವ ಕಡೆಗೆ ಎಲ್ಲಿ ಎನ್ನುವುದು ಇವಳಿಗೆ ಗೊತ್ತಿಲ್ಲ. ದೈವ ಯಾವ ಕಡೆಗೆ ಕರ್ಕೊಂಡು ಹೋಗ್ತದೋನೋ ಆ ಕಡೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ಲಾರಿ ಹತ್ತಿದ್ದಾಗಿದೆ. ಲಾರಿ 7 ಮೈಲು ಕ್ರಮಿಸಿರಬೇಕು. ಆ ವೇಳೆಗಾಗಲೇ ಹಸಿಮೈ ಅರ್ಶಿನ ಬಣ್ಣದ ಹುಡುಗಿಯನ್ನ ಕಂಡಂತ ಆ ತರುಣ ಡ್ರೈವರ್ನ ಕಣ್ಣುಗಳು ಸುಮ್ಮನೆ ಕೂಡಬೇಕಲ್ಲ. ಗಾಡಿಯ ಕಾವಿನೊಂದಿಗೆ ಮೈಕಾವು ಹೆಚ್ಚಾದಾಗ ಆತ ತಟ್ಟನೆ ಗಾಡಿ ತರಿಬಿ ಕೆಳಗಿಳಿದ ಕೆಲ ನಿಮಿಷ ಆಕೆಯನ್ನ ಮಿಕ್ಕಿ ಮಿಕ್ಕಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ. ಗಾಬರಿಗೊಂಡು ಮುದ್ದೆಯಾಗಿ ಕುಳಿತಿದ್ದಂತ ವನ್ನಿ ಹೊನ್ನಿಯನ್ನ ಬಾ ಕೆಳಗೆ ಅಂಥೇಳಿ ಕೈ ಹಿಡಿದ ಜಗ್ಗಿದಾಗ ಹೀಗಾಗಿರ್ಬೇಡ, ಕಳ್ಳಗ ಅಂಜಿ ಕಾಡಿಗೆ ಬಂದ್ರ ಹುಲಿ ಕೈಗೆ ಸಿಕ್ಕಂಗಾಗ್ಯದ. ಆದ್ರೂ ದೇವರ ಮೇಲೆ ಬಾರ ಹಾಕಿ ಬಾಯಿ ಬಿಡ್ಲಿಕ್ಕತ್ತಾಳ. ಅನ್ನಯ್ಯ, ದುರಾಲೋಚನೆ ಮಾಡಿ ದಯಮಾಡಿ ನನ್ನನ್ನ ಇರುವ ಆಸೆ ಪಡಬೇಡ. ಹಳ್ಳಿಯ ಕಾಮುಕರ ಕಣ್ಣಿಗೆ ಬಲಿಯಾಗುವುದನ್ನು ತಪ್ಪಿಸ್ಕೊಂಡು ನಾನೀಗ ನಡೆದಿದ್ದೇನೆ. ನೀನೇ ನನ್ನ ಪಾಲಿನ ದೇವರು, ದಯವಿಟ್ಟು ದಯಾಳು ನೀನೇ ನನ್ನನ್ನು ಕಾಪಾಡಪ್ಪ ಅಂಥೇಳಿ ಆಕೆ ಕೆಳಗಿಳಿದು ಬಂದ ಆತನ ಕಾಲ ಹಿಡಿದು ಬೇಡ್ಕೊಳ್ಳಿಕ್ಕತ್ತಾಳ. ಈಗ ನೀನೇ ನನ್ನ ಒಡಹುಟ್ಟಿದ ಅಣ್ಣನಾಗಿ ನನ್ನ ಮಾನ ಉಳಿಸಬೇಕು. ನನ್ನನ್ನು ಶಾಶ್ವತವಾಗಿ ಪ್ರತಿವ್ರತ ಶಿರೋಮಣಿಯಾಗಿ ಬಾಳುವ ಅವಕಾಶ ನೀಡಬೇಕು ಅಂಥೇಳಿ ದಿಕ್ಕು ತಪ್ಪಿ ಹಲ್ಲು
ತೊಡಗಲಿಕ್ಕತ್ತಾಳಿ ಬನ್ನಿ. ಆಕೆಯ ಸುದೈವವೋ, ಆಕೆ ನಂಬಿದ ದೇವರು ಬಹುಶಃ ಅವಳ ಬೆನ್ನ ಹಿಂದೆ ಇದ್ದ ಅಂತ ಕಾಣತ್ತ. ಸೀಲಕ್ಕಾಗಿ ಚಡಪಡಿಸುವ ಆಕೆಯ ಅವಸ್ಥೆಯನ್ನ ಕಂಡು ಹೆಂಡದ ಅಮಲಿನಲ್ಲಿರುವಂತಹ ಡ್ರೈವರ್ ಮನಸ್ಸು ಇದ್ದಕ್ಕಿದ್ದಾಗೇನೆ ಪರಿವರ್ತನೆಯಾಗಲಿಕ್ಕತ್ತದ. ಕೆಲ ನಿಮಿಷದ ನಂತರ ಮತ್ತಷ್ಟು ತಿಳಿಯಾದ ಮೇಲೆ ಅವನಿಗೂ ಕೂಡ ತನ್ನ ತಪ್ಪಿನ ಅರಿವಾಗಿ ತಾನೇ ಬಂದು ಆಕೆಯ ಮುಂದೆ ತಲೆಬಾಗಿ ನಿಂತ. ತಕ್ಷಣ ಮನುಷ್ಯನ ಯಾವುದೋ ಮೂಲೆಯಿಂದ ಉದಾತ್ತ ವಿಚಾರ ಹೊಳೆದು ಆಪತ್ತಿನಲ್ಲಿ ಸಿಕ್ಕು ನರಳುತ್ತಿರುವ ಈ ಅನ್ನ ಜೀವಿಗೆ ತಾನೇ ಅನ್ನನಾಗಿ ಬಾಳುವುದೇ ಲೇಸ್ ಅಂತೇಳಿ ಅವನ ಮನಸ್ಸೇ ಅವನಿಗೆ ಕಿರುಚಿ ಹಿಡಿದಂತಾಗಲಿಕ್ಕತ್ತದ. ಮನಸ್ಸಿನ ಈ ನಿರ್ಧಾರಕ್ಕೆ ಕೊನೆಗೂ ತಲೆ ಬಾಗಿದಂತ ಆತ ಆಕೆಗೆ ತಾನು ಶಾಶ್ವತವಾಗಿ ಆಕೆಯ ಅನ್ನನೇ ಆಗುತ್ತೇನೆಂದು ಗಟ್ಟಿ ನಿಲುವಿನೊಂದಿಗೆ ಆಕೆಯ ಮುಂದೆ ವಿಧೇಯನಾಗಿ ನಿಂತು, ತಂಗಿಯೇ ದಯವಿಟ್ಟು ನನ್ನನ್ನ ಕ್ಷಮಿಸು, ನಾನು ನಿನ್ನನ್ನು ವೃತ್ತಿ ಮಾಡುವ ಹೆಣ್ಣೆಂದು ಭಾವಿಸಿದ್ದರಿಂದ ಇಷ್ಟೆಲ್ಲ ಪ್ರಮಾದ ನಡೆದು ಹೋಗಿದೆ ಅಂಥೇಳಿ ಆತ ಕಣ್ಣೀರು ಸುರಿಸ್ತಾ ಮಾತಾಡ್ತಾ ಇರಬೇಕಾದ್ರೆ ಹೊನ್ನಿಗೆ ಹೋದಂಥ ಜೀವ ಮತ್ತೆ ಬಂದಂತಾಗಲಿಕ್ಕತ್ತದ. ಅನಂತರ ಹೊನ್ನಿ ಮತ್ತೆ ಗಾಡಿ ಏರಿ ತನಗೆ ಒದಗಿ ಬಂದಂತಹ ಎಲ್ಲ ಸಂಕಟದ ಸ್ಥಿತಿಯನ್ನ ಎಳೆ ಎಳೆಯಾಗಿ ಅವನೆದುರಿಗೆ ಬಿಡಿಸಿ ಇಡ್ಲಿಕ್ಕತ್ತಾಳ. ಅವನ ಕರುಳು ಕೂಡ ಚುರುಕನ್ಲಿಕ್ಕದ. ಸಾರಾ ಸಾರಾ ವಿಚಾರಿಸಿದ ರಣಿಸಿಯೊಳಗ ಅದೆಂತ ದುರಂತ ಸಂಭವಿಸ್ತಾ ಇತ್ತು ಅನ್ನೋದನ್ನ ನೆನೆದು ಚಡ್ಪಡಿಸಲಿಕ್ಕತ್ತಾನ ಇಲ್ಲಿ ಡ್ರೈವರ್. ಕೆಲ ನಿಮಿಷದ ನಂತರ ಆಕೆಯ ಕೈ ಹಿಡಿದು, ತಂಗಿ ನೀನೀಗ ಎಲ್ಲಿಗೂ ಹೋಗೋದು ಬೇಡ, ವಿಪತ್ತುಗಳು ಎಲ್ಲರಿಗೂ ಬರ್ತಾವ, ನೀ ಮಾಡ ಹೊರಟಿರುವಂತ ಸಾಧನೆ ಸಣ್ಣದಲ್ಲ, ಇಂತಹ ಸಂದರ್ಭದಾಗ ನಿನ್ನ ನೆರವಿಗೆ ಬಂದವರೇ ನಿನ್ನ ನಿಜವಾದ ಬಂಧುಗಳು, ನೀ ಈಗ ನನ್ನೊಂದಿಗೆ ಬಾ, ನಿನ್ನನ್ನ ಸ್ವಂತ ತಂಗಿಗಿಂತಲೂ ಹೆಚ್ಚಾಗಿ ನೋಡುತ್ತೇನೆ ಅಂಥೇಳಿ ಆಕೆಗೆ ಆತ ವಚನವನ್ನ ಕೊಡ್ತಾ ಇದ್ದಾನೆ. ಈ ಮಾತನ್ನ ಕೇಳಿ ವನ್ನಿಯ ಕಣ್ಣೊಳಗ ತಟ್ಟ ತಟ್ಟ ನೀರು ಉದುರ್ಲಿಕ್ಕತ್ತಾವ. ಅಂತೂ ದೇವರ ದಯದಿಂದ ತನಗೊಬ್ಬ ಅನ್ನನೇ ದೊರೆತ ಅಂತೇಳಿ ಅವನ ಇಚ್ಛೆಯಂತೆ ಅವನ ಆಶ್ರಯಲ್ಲಿಯೇ ತಾನು ಬದುಕಬೇಕು ಅಂತ ನಿರ್ಧಾರಕ್ಕೆ ವನ್ನಿ ಬರ್ಲಿಕ್ಕತ್ತಾಳ. ಒಂದು ನಿರ್ಧಾರಕ್ಕೆ ಬಂದು ಅವನ ಮನೆಗೆ ಸೇರ್ಲಿಕ್ಕತ್ತಾಳ. ಇತ್ತ ಮನೆಯಿಂದ ಹೊರಬಿದ್ದ ಹೊನ್ನೆಯನ್ನ ಹುಡುಕಿ ಹುಡುಕಿ ಸುಸ್ತಾದಂತ ಆಕೆಯ ಮನೆಯವರೆಲ್ಲ ಕೊನೆಗೂ ಆಕೆ ಎಲ್ಲಿ ಸಿಗದೇ ಇದ್ದಾಗ ಅವರೆಲ್ಲ ತಮ್ಮಷ್ಟಕ್ಕ ತಾವೇ ಹಲ್ಲು ಕಡಿತಾ ಇದ್ರು. ಅವಳೆಲ್ಲಿಗೆ ಹೋಗ್ತಾಳ, ಇಂದಲ್ಲ ನಾಳೆ ಹಸಿವನ್ನ ತಾಳಲಾರದೆ ತಾನೇ ಬರ್ತಾಳ. ತಮ್ಮ ಮಾತಿಗೆ ಬೆಲೆ ಕೊಡದ ಆಕೆ ಇದ್ದರೇನು ಸತ್ತರೇನು ಹೀಗಂತ ನಿರ್ಧರಿಸಿ ಅವರೆಲ್ಲ ಆಕೆಯಿಂದ ತಮಗೇನು ಪ್ರಯೋಜನವಾಗದೇ ಇದ್ದದ್ದ ಅಂತರಂಗದ ತುಂಬ ಕೆಂಡ ಮಂಡಲವಾಗಿ ಸಿಟ್ಟಿನ ಬರದೊಳಗ ಕೆಲವು ದಿನ ಮೌನಕ್ಕೆ ಶರಣಾಗಿದ್ರು. ಹೀಗೆ ಒಂದು ವಾರ ಕಳೆಯಿತು. ಆದ್ರೆ ಹೊನ್ನಿ ಮಾತ್ರ ಮನೆ ಕಡೆಗೆ ಸುಳಿಬೇ ಇಲ್ಲದೆ ಇದ್ದಾಗ ಆಕೆ ಎಲ್ಲಿ ಹೋದಳು, ಏನಾದಳು ಅಂಥೇಳಿ ಮನೆಯವರಿಗೆಲ್ಲ ದಿಗಿಲು ಮೂಡ್ಲಿಕ್ಕತ್ತಾರ. ಅವರೆಲ್ಲ ಸೇರಿ ಎಲ್ಲಂದರಲ್ಲಿ ಆಕೆಗೆ ಹುಡುಕ್ಲಿಕ್ಕೆ ಹತ್ತಿದ್ರು. ಆದರೆ ಆಕೆ ಪತ್ತೆ ಹತ್ತದೇ ಇದ್ದಾಗ ಅವರು ತಮ್ಮಷ್ಟಕ್ಕೆ ತಾನೇ ಅನ್ಕೊಳ್ಳಿಕ್ಕತ್ತಾರ, ಬಹುಶಃ ಆಕೆ ಕೆರೆಯನ್ನು ಬಾವಿಯನ್ನು ನೋಡಿಕೊಂಡಿರಬೇಕು ಅಂಥೇಳಿ ಎರಡು ಮೂರು ದಿನ ಹತ್ತು ಮಾರನೇ ದಿನ ಯಥಾ ಪ್ರಕಾರ ತಮ್ಮ ತಮ್ಮ ಕೆಲಸದೊಳಗೆ ತಾವು ತಲ್ಲೀನರಾಗ್ಯಾರ. ಇತ್ತ ಮಾತ್ರ ಆಕಸ್ಮಿಕವಾಗಿ ಸಿಕ್ಕ ಅನ್ನನೊಂದಿಗೆ ಮನೆ ಸೇರಿದಂತ ಹೊನ್ನಿ ಅಣ್ಣನ ಮುಂದೆ ತನ್ನ ಬದುಕಿನ ಸಮಗ್ರ ಚಿತ್ರಣವನ್ನ ಬಿಡಿಸಿ ಹೇಳಿದಾಗ ಆ ಅಣ್ಣನಾದಂತ ಡ್ರೈವರ್ ಶಂಕರ್ ನಿಟ್ಟಿಶರನ್ನ ಬಿಡ್ಲಿಕ್ಕತ್ತಾನ. ತನ್ನನ್ನೇ ನಂಬಿ ಬಂದಂತ ತಂಗಿಯ ಸಲುವಾಗಿ ತಾನು ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂಥೇಳಿ ತನ್ನ ತಂಗಿಗೆ ಧೈರ್ಯವನ್ನ ತುಂಬಲಿಕ್ಕತ್ತಾನ.
ಈ ಧೈರ್ಯದ ಮಾತನ್ನ ಕೇಳಿದಾಗ ಹೊನ್ನಿಗಾದಂತ ಆನಂದ ಅಷ್ಟಿಷ್ಟಲ್ಲ ಆತನೂ ಕೂಡ ಚಿಕ್ಕವನಿರುವಾಗ ತನ್ನ ತಂದೆ ತಾಯಿಗಳನ್ನ ಕಳೆದುಕೊಂಡು ಅನಾಥನಾಗಿರುವುದರ ಪರಿಣಾಮ ಆಕೆಯ ಬದುಕಿನ ಅವಸ್ಥೆ ಇವನಿಗೆ ಅರ್ಥ ಆಗಲಿಲ್ಲ ಒಂಟಿಯಾಗಿರುವ ತನಗೊಬ್ಬ ತಂಗಿಯನ್ನು ದೇವರೇ ಕೊಟ್ಟು ಕಳಿಸಾನ ಅಂತೇಳಿ ಆತ ಹಿಗ್ಗಿದ್ದಾನೆ ಕಷ್ಟ ಬರಲಿ ಸುಖ ಬರಲಿ ಹೊನ್ನಿ ತನ್ನಿಂದ ಯಾವ ಕಾಲಕ್ಕೂ ದೂರ ಆಗುವುದಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿದ್ದ ಹೊನ್ನಿಯ ಎಲ್ಲಾ ಸಹಾಯಕ್ಕೂ ತಾನು ನಿಲ್ಲಬೇಕು ಅಂತೇಳಿ ನಿರ್ಧಾರ ಮಾಡ್ಯಾನ ಆಕೆಯ ಇಚ್ಛೆಯಂಗ ಆಕೆಗೆ ಮತ್ತೆ ಹೈಸ್ಕೂಲ್ಗೆ ಸೇರಿಸಿದ ಇಷ್ಟೆಲ್ಲ ಸಹಾಯ ಸಹಕಾರ ಕರುಳು ಕಕಲಾತಿಯನ್ನು ಕೊಟ್ಟು ಅವಳ ಬದುಕಿಗೆ ಬೆನ್ನೆಲುಬಾಗಿ ನಿಂತ ಶಂಕರನಿಗೆ ಆಕೆಯೂ ಕೂಡ ನಿರಾಶೆ ಮಾಡೋದಿಲ್ಲ ಎರಡು ವರ್ಷ ನಿರಂತರ ಅಭ್ಯಾಸ ಮಾಡಿ ಮ್ಯಾಟ್ರಿಕ್ ಪರೀಕ್ಷೆಯಲ್ಲಿ ಇಡೀ ಶಾಲೆಗೆ ಮೊದಲಿಗಳಾಗಿ ತೀರ್ಗಡಿಯನ್ನು ಹೊಂದಲಿಕ್ಕತ್ತಾಳ ಇಲ್ಲಿ ಹೊನ್ನಿ ಯಾವಾಗ ಮ್ಯಾಟ್ರಿಕ್ ಮುಗಿಲಿಕ್ಕತ್ತದನೋ ಅಣ್ಣನಿಗೆ ತೊಂದರೆ ಆಗಬಾರದು ಅಂಥೇಳಿ ಮ್ಯಾಟ್ರಿಕ್ ಮೇಲನೇ ತನಗೊಂದು ಕೆಲಸ ಕೊಡಿಸಬೇಕಂತೇಳಿ ಅಣ್ಣನಿಗೆ ಅಂಗಲಾಚಿಸಲಿಕ್ಕತ್ತಾಳ ಆದರೆ ಆಕೆಯ ಕಲಿಯುವ ಆಸೆಗೆ ತಣ್ಣೀರಿರ್ಸದೆ ಆಕೆಯನ್ನು ಹೆಚ್ಚಿನ ಓದನ್ನು ಓದಿಸಬೇಕು ಅಂತೇಳಿ ಕಾಲೇಜಿಗೆ ಸೇರಿಸಲಿಕ್ಕತ್ತಾನ ಇಲ್ಲಿ ಅಣ್ಣ ಶಂಕರ್ ಹಾಗೂ ಈಗೂ ಹೊನ್ನಿ ಕಾಲೇಜನ್ನು ಸೇರಿದಳು ಅಲ್ಲಿಯೂ ಕೂಡ ಆಕೆ ಪ್ರಥಮ ದರ್ಜೆಯಲ್ಲಿಯೇ ಅಂಕಗಳನ್ನು ಪಡೆದು ಮುಂದೆ ಬಂದಾಗ ತಂಗಿಯ ಸಾಧನೆಯನ್ನ ಕಂಡು ಅಣ್ಣ ಶಂಕರ್ ಹಿರಿ ಹಿರಿ ಹಿಗ್ಲಿಕತ್ತಾನ ಮುಂದೆ ಆತ ಆಕೆಯನ್ನ ಎರಡು ವರ್ಷಗಳ ಕಾಲ ಶಿಕ್ಷಕರ ತರಬೇತಿ ಕೇಂದ್ರಕ್ಕೆ ಸೇರಿಸಿ ಅವಳ ಓದಿಗೆ ಅನುವು ಮಾಡಿಕೊಡ್ಲಿಕತ್ತಾನ ಅಲ್ಲಿಯೂ ಕೂಡ ಆಕೆ ಇಡೀ ಕಾಲೇಜಿಗೆ ಪ್ರಥಮಳಾಗಿಯೇ ತೇರ್ಗಡಿಯನ್ನ ಹೊಂದ್ಲಿಕತ್ತಾಳ ಇದರ ಫಲವಾಗಿ ಆಕೆಗೆ ಅದೇ ವರ್ಷ ಶಿಕ್ಷಕರ ಹುದ್ದೆಗೆ ಭರ್ತಿಯಾಗಲಿಕ್ಕತ್ತಾಳ ಸರ್ಕಾರಿ ಆಜ್ಞೆಯಂತೆ ಆಕೆಗೆ ಶಿಕ್ಷಕಳಾಗಿ ಸೇವೆಯನ್ನು ಕೂಡ ಸೇರ್ಲಿಕ್ಕತ್ತಾಳ ಓದು ಮುಗಿದು ನೌಕರಿಯನ್ನ ಸೇರಿರುವಂತ ಹೊನ್ನಿಗೆ ಶಂಕರ್ ಮದುವೆ ಮಾಡಬೇಕು ಅಂತೇಳಿ ಚಿಂತೆ ಮಾಡ್ಲಿಕ್ಕತ್ತಾನ ಆಕೆಯ ಮದುವೆ ಮುಗಿಯುವವರೆಗೂ ತಾನೂ ಮದುವೆ ಆಗುವುದಿಲ್ಲ ಅಂತೇಳಿ ಅಚಲವಾದ ನಿರ್ಧಾರವನ್ನ ಕೂಡ ಮಾಡ್ಯಾಗ ಮದುವೆ ವಿಷಯವೇನೋ ತೆಗೆದಾನ ಆದರೆ ಪನ್ನಿಯ ಅಂತರಂಗದ ತಳಮಳ ಬೇರೆನೇ ಇತ್ತು ಇವಳು ಒಬ್ಳು ಕಣ್ಣೆ ಅಂತೇಳಿ ಯಾರಾದರೂ ನೋಡ್ಲಿಕ್ಕೆ ಬಂದವರಿಗೆ ತಾನೊಬ್ಳು ಬಸವಿ ತಾನೊಬ್ಳು ಬಸವಿ ಬಿಡಲಿಕ್ಕೇನೆ ಹುಟ್ಟಿದ ಹೆಣ್ಣು ಅಂತೇಳಿ ಗೊತ್ತಾದ್ರ ಆಗ ತನ್ನನ್ನು ಯಾರ ಮದುವೆ ಮಾಡ್ಕೊಳ್ತಾರ ಊರು ಬಿಟ್ಟು ಮನೆ ಬಿಟ್ಟು ತನ್ನವರೆನ್ನುವ ಎಲ್ಲರನ್ನ ಬಿಟ್ಟು ಬಂದಂತ ತನ್ನನ್ನ ಯಾರು ಕೈ ಹಿಡ್ತಾರ ಒಂದು ವೇಳೆ ಉದ್ಯೋಗಸ್ಥ ಮಹಿಳೆ ಅಂತೇಳಿ ಯಾರಾದರೂ ಕೈ ಹಿಡಿದ್ರೂ ಕೂಡ ನನ್ನ ಜೀವನ ಸುಸೂತ್ರವಾಗಿ ಸಾಗಲಿಕ್ಕೆ ಸಾಧ್ಯವೇ ಮುಂದೊಂದು ದಿನ ಆತನಿಗೆ ಎಲ್ಲಾ ವಿಷಯ ಗೊತ್ತಾಗಿ ಏನಾದರೂ ಅನಾಹುತ ಸಂಭವಿಸಿದರೆ ಹೀಗಂತೇಳಿ ದೀರ್ಘವಾಗಿ ವಿಚಾರ ಮಾಡಿದ ಹೊನ್ನಿಗೆ ಅಣ್ಣನ ನಿರ್ಧಾರ ವ್ಯಾಕುಲಗೊಳ್ಳುವಂತೆ ಮಾಡಿದೆ ಆದರೆ ಅಣ್ಣ ಮಾತ್ರ ಕಲಿತ ಉದ್ಯೋಗಸ್ಥ ಹೆಣ್ಣಾದಂತ ಆಕೆಗೆ ಸಾಮಾಜಿಕ ಕಟ್ಟಳೆಯ ಬಂಧನ ಬೇಕೆ ಅಂಥೇಳಿ ಆತ ಕೊರಗಲಿಕ್ಕತ್ತ ಯಾಕೆಂದ್ರೆ ಕಲಿತ ನಾರಿ ಸ್ವರ್ಗಕ್ಕೆ ದಾರಿ ಹೀಗೆ ಹೊಸ ದೃಷ್ಟಿಕೋನದಲ್ಲಿ ಬೆಳೆದಾತ ಈ ರೀತಿ ಆತ ಚಿಂತೆ ಮಾಡ್ತಾ ಇದ್ರೆ ಇವಳು ಇನ್ನೊಂದು ರೀತಿ ವಿಪರೀತವಾಗಿ ಚಿಂತೆ ಮಾಡ್ತಾ ಇದ್ರು ಕೊನೆಗೊಂದು ದಿನ ತನ್ನ ಅಣ್ಣನ ನಿರ್ಧಾರಕ್ಕೆ ತಲೆಬಾಗಿರುವಂತ ಹೊನ್ನಿ ಬಂದದ್ದು ಬರಲಿ ಮದುವೆಗೆ ಒಪ್ಕೋಬೇಕು ಅಂತ ನಿರ್ಧಾರ ಮಾಡಿ ಕೂಡ ಆಯ್ತು ಅಂತ ಆಗ ಮಾತ್ರ ಶಂಕರನಿಗೆ ಆದಂತ ಸಂತೋಷಕ್ಕೆ ಮಿತಿಯೇ ಇಲ್ಲವಾಗಿತ್ತು ಆನಂದದ ಕಡಲವೇ ಆತನ ಮೈ ತುಂಬ ಧುಮುಕಿದಂತ ಆಗ್ಲಿಕ್ಕತ್ತದೆ ಕೆಲವೇ ದಿನದೊಳಗ ಆತನ ಗೆಳೆಯ ಸಂಜೀವನ ಸಹಾಯದಿಂದ ಹೊನ್ನಿಗೊಂದು ವರವನ್ನ ತಂದದ್ದಾಯ್ತು ಅಣ್ಣ ಎಷ್ಟರ ಮಟ್ಟಿಗೆ ನಿರ್ಧಾರ ಮಾಡೇನಂತಂದ್ರೆ ಅದೆಷ್ಟೇ ಖರ್ಚಾದ್ರೂ ಸರಿ ಭವ್ಯವಾಗಿ ಆಕೆ ಮದುವೆಯನ್ನು ಮಾಡಬೇಕು ಅಂತೇಳಿ ಸನ್ನದ್ಧ ಮಾಡ್ಲಿಕ್ಕತ್ತಾನೆ.
ಬಂದ ವರ ಕಾಲೇಜ್ ಒಂದರೊಳಗ ಅಧ್ಯಾಪಕನಾಗಿದ್ದ. ಹೊನ್ನಿಯ ರೂಪ ಗುಣ ಲವಲವಕಿಯನ್ನ ಕಂಡ ಆಕೆಯನ್ನ ಮದುವೆ ಮಾಡ್ಕೋಬೇಕು ಅಂತ ಮುಂದೆ ಬಂದ. ಆದರೆ ವಿಧಿಯಾಟ ಬೇರೆ ಇತ್ತು ನೋಡಿ. ಯಾರೋ ಆತನಿಗೆ ತಪ್ಪು ಮಾಹಿತಿಯನ್ನ ನೀಡೇಬಿಟ್ರು. ಆಕೆಯೊಂದು ಬಸವಿ ಬಿಟ್ಟ ಹೆಣ್ಣೆಂದು, ಶಂಕರನ ಹಿಂದೆ ಓಡಿ ಬಂದವಳೆಂದು ಹೇಳಿ ಅವಳ ಸಂಬಂಧವನ್ನ ಮುರಿದೇ ಹಾಕಿದ್ರು. ಮುಂದ ಹೊನ್ನಿಗಾದಂತಹ ದುಃಖ ಅಷ್ಟಿಷ್ಟ. ಈ ವಿಷಯ ತಿಳಿದು ಆಕೆ ದಿನ ಇಡೀ ಅಳತಾ ಕೂತಾಳು. ಈಗ ಮತ್ತೆರಡು ಸಂಬಂಧಗಳು ಬಂದು ಅವು ಕೂಡ ಮುರಿದು ಹೋಗ್ಯಾವ. ಈಗ ಮಾತ್ರ ಆಕೆಯ ನಿರಾಸೆಯ ಅಳತೆ ಮೀರಿ ಹೋಗ್ಯದ. ಇಲ್ಲಿಂದ ಆಕೆಯ ಬದುಕಿನ ಸ್ಥಿತಿಯೇ ಬೇರೆ ಆಗಲಿಕ್ಕೆ ಪ್ರಾರಂಭವಾಯಿತು. ಅಶುದ್ಧ ಜಗತ್ತಿನಿಂದ ಶುದ್ಧ ಜೀವನ ನಡೆಸಬೇಕಂತೇಳಿ ಬಯಸುವಂತ ಆಕೆಗೆ ಕೊನೆಗೂ ಕೂಡ ಸಮಾಜ ಕೆಟ್ಟವಳೆನ್ನುವಂತಹ ಪಟ್ಟದಿಂದ ದೂರ ಮಾಡಲಿಲ್ಲವಲ್ಲ ಅಂಥೇಳಿ ಆಕೆಗೆ ಮಾನಸಿಕ ಹಿಂಸೆ ಕಾಡಲಿಕ್ಕೆ ಪ್ರಾರಂಭವಾಗ್ಯದ. ಮೌಢ್ಯತೆಯ ಸಮಾಜದ ಮಧ್ಯದ ಮಾನ ರಕ್ಷಣೆ ಮಾಡಿಕೊಂಡು ಬಂದು ಪವಿತ್ರ ಬದುಕನ್ನ ಬದುಕಬೇಕು ಎನ್ನುವಂತಹ ತನ್ನಂಥವರಿಗೆ ಈ ಸಮಾಜ ನೀಡುವ ಸ್ಥಾನವಾದರೆ ಎಂಥದ್ದು? ಅದೇ ಸೂಳಿಯ ಪಟ್ಟ, ವ್ಯಭಿಚಾರಿ ಸ್ಥಾನ. ಛೀ ಅಂದ್ಲವಳು. ಹೆಣ್ಣಾಗಿ ಹುಟ್ಟಿ ನಾನು ಅನುಭವಿಸುವಂಥ ಈ ಕ್ರೂರ ನೋವು ಮತ್ತಾವ ಹೆಣ್ಣಿಗೂ ಬರಬಾರದು ಅಂತೇಳಿ ತನ್ನಷ್ಟಕ್ಕೆ ತಾನೇ ಪರಿತಪಿಸಲಿಕ್ಕತ್ತಾಳ ಇಲ್ಲಿ ಹೊನ್ನಿ. ದಿನ ಕಳೆದಂಗ ಇದೇ ಪಥದೊಳಗೆ ಆಕೆಯ ಮನೋಸ್ಥಿತಿ ಮುಂದುವರೆದಿರುವ ಪರಿಣಾಮ ವಿಪರೀತ ತಲೆನೋವಿಗೆ ಒಳಗಾಗಿ ದಿನ ದಿನಕ್ಕೆ ಬೆಂಡಾಗಿ ಹೋಗ್ಲಿಕ್ಕತ್ತಾಳ ಇಲ್ಲಿ ಹೊನ್ನಿ. ಬರ್ತಾ ಬರ್ತಾ ದೀರ್ಘವಾದಂತಹ ಮಾನಸಿಕ ತೊಳಲಾಟಕ್ಕೆ ಗುರಿಯಾದಂತಹ ಆಕೆಯ ದೇಹದ ಸ್ಥಿತಿ ಕ್ಷೀಣವಾಗ್ತಾ ಹೋಗ್ಲಿಕ್ಕತ್ತದ. ಈ ಜಗತ್ತಿನಲ್ಲಿ ನಿಷ್ಠಾವಂತರಿಗೆ ಪವಿತ್ರ ಬದುಕು ಬಾಳಬೇಕೆನ್ನುವವರಿಗೆ ಸಿಗುವ ಸ್ಥಾನ ಇದೆ ಏನೋ ಅಂತೇಳಿ ಮನಸ್ಸು ಬಹಳಷ್ಟು ಕಹಿ ಮಾಡ್ಕೊಳ್ಳಿಕ್ಕತ್ತಾಳ. ಮಾತು ಮಾತುಗಿದೇ ನೋವನ್ನ ಬಡಬಡಿಸ್ತಾ ಹಾಸಿಗೆ ಹಿಡಿದು ಆಕೆ ಮನೋರೋಗಿಯಾಗಿರುವುದನ್ನ ಶಂಕರ್ ನೋಡು ಮರಗಲಿಕ್ಕತ್ತಾನ. ಯಾವ ವೈದ್ಯರು ಎಂಥ ಚಿಕಿತ್ಸೆ ನೀಡಿದರೂ ಕೂಡ ಹೊನ್ನಿಯ ರೋಗ ಹುಷಾರಾಗುವ ಲಕ್ಷಣನೇ ಕಾಣ್ತಾ ಇಲ್ಲ. ಹೀಗಾಗಿ ಶಂಕರನ ಮನಸ್ಸು ಕೂಡ ಇಲ್ಲಿ ಮುದುಡ್ಲಿಕ್ಕತ್ತದ. ಆಕಸ್ಮಿಕವಾಗಿ ದೊರೆತಂತ ತಂಗಿ ಒಂದು ಕಾಲದಲ್ಲಿ ತನ್ನನ್ನ ಮನುಷ್ಯನನ್ನಾಗಿ ಪರಿವರ್ತಿಸಿರುವಂತ ಸಾಹಸ ಮಹಿಳೆ ಅವಳಿಗೆ ಬಂದಂತ ಪರಿಸ್ಥಿತಿಯನ್ನ ಕಂಡು ಈತನ ಕಣ್ಣೀರು ತಡೆಯದಾಗಿದೆ. ದಿನ ಕಳೆದಂತೆ ಮಾನಸಿಕವಾಗಿ ಆಕೆ ಬೆಂದು ಹೋಗಿ ಅವಳ ಮೈ ರಕ್ತ ಒಣಗಲಿಕ್ಕತ್ತದ. ಎಲ್ಲಿ ತೋರಿಸಿದರೂ ಗುಣವಾಗುವಂತ ಲಕ್ಷಣ ಇಲ್ಲ. ಒಬ್ಬ ವೈದ್ಯರಂತೂ ಆಕೆ ಹೆಚ್ಚಂದರೆ ಇನ್ನೆರಡು ತಿಂಗಳಲ್ಲಿ ಹಸು ನೀಗುತ್ತಾಳೆ ಅಂತೇಳಿ ಹೇಳೇ ಬಿಡ್ಲಿಕ್ಕತ್ತಾರ ಇಲ್ಲಿ ಶಂಕರನಿಗೆ. ಎಂತೆಂಥ ಕಷ್ಟಗಳನ್ನು ದಾಟಿ ಬಂದಂತ ತನ್ನಂಥವರಿಗೆ ಗೆಲುವೇ ಇಲ್ಲ ಅಂಥೇಳಿ ನರಳುತ್ತಾ ಇದ್ದಂಥ ಹೊನ್ನಿಯ ಮಾತು ಅವನ ಎದೆಗೂ ಕೂಡ ಬರ್ಚಿಯಿಂದ ಇರಿದಂತಾಗ್ಲಿಕ್ಕದ. ಅನಾಥನೆಂಬ ಬಾಧೆ ಮತ್ತೆ ತನ್ನನ್ನು ಹಿಂಸಿಸಲಿಕ್ಕತ್ತದ. ಸಾವಿನ ದವಡಿಯಲ್ಲಿ ಸಿಕ್ಕು ನರಳುತ್ತಾ ಇರುವ ಹೊನ್ನಿಯನ್ನ ವೈದ್ಯರ ಅನುಮತಿಯಂತೆ ಮನೆಗೆ ಕರ್ಕೊಂಡು ಬರ್ಲಿಕ್ಕತ್ತಾನೆ ಇಲ್ಲಿ ಶಂಕರ್. ಇರುವಷ್ಟು ದಿನ ಆಕೆಯ ಸೇವೆಯನ್ನ ಮಾಡಿ ಕುಡಿದ ಅಮಲಿನಲ್ಲಿ ತಾನು ಮಾಡಲಿಕ್ಕೆ ಯತ್ನಿಸಿರುವಂತ ಅತ್ಯಾಚಾರದ ಪಾಪಕ್ಕೆ ಮುಕ್ತಿ ಕಾಣಬೇಕಾದರೆ ಇದೇ ಸೂಕ್ತ ಮಾರ್ಗ ಆಕೆಯ ಸೇವೆ ಮಾಡುವುದು ಅಂತ ಭಾವಿಸಿ ತಾಯಿಗಿಂತಲೂ ಹೆಚ್ಚಾಗಿ ಆಕೆಯನ್ನ ನೋಡಲಿಕ್ಕೆ ಪ್ರಾರಂಭಿಸಿದ ಇಲ್ಲಿ ಶಂಕರ್. ಹಿಂಗ ಕೆಲವು ದಿನಗಳು ಉರುಳ್ಲಿಕ್ಕತ್ತಾವ. ಒಂದು ರವಿವಾರ ಮಧ್ಯಾಹ್ನ ಹೊನ್ನಿಯ ಬದುಕಿನಲ್ಲೊಂದು ಹೊಸ ಕಿರಣ ಮೂಡ್ಲಿಕ್ಕತ್ತದ. ಶಂಕರ್ ಮನೆಯಲ್ಲಿ ಇಲ್ಲದೇ ಇರುವಂತಹ ಒಂದು ಸಮಯದೊಳಗ ಹೊನ್ನಿ ಒಬ್ಬಳೇ ಮನೆಯೊಳಗೆ ಕುಳಿತಂತ ಆ ಸಂದರ್ಭದಲ್ಲಿ
ಒಬ್ಬ ಅಪರಿಚಿತ ಯುವಕ ಅವಳ ಮನೆಗೆ ಎಂಟ್ರಿ ಕೊಡ್ಲಿಕ್ಕತ್ತಾನ. ಆತ ಹೈಸ್ಕೂಲ್ ಅಂದ್ರೊಳಗ ಶಿಕ್ಷಕನಾಗಿದ್ದ. ಹೊನ್ನಿಯ ಕುರಿತು ಆಕೆಯ ವೈವಾಹಿಕ ಬದುಕಿನ ಸುತ್ತ ನಡೆದಂತ ಎಲ್ಲಾ ದುರಂತದ ಕಥೆಯನ್ನ ಕೇಳಿಯೇ ಆತ ಅವಳ ಕಡೆಗೆ ಬಂದಿದ್ದ. ಮನೆಯ ಹೊರಗೆ ನಿಂತ ಬಾಗಿಲು ಬಿಡಿದು ಮೇಡಮ್ ಅಂತ ಕೂಗ್ಲಿಕ್ಕತ್ತಿದ್ದ. ಮೇಡಮ್, ನಾನು ತಮ್ಮಂದಿಗೊಂದಿಷ್ಟು ಮಾತನಾಡಬೇಕಿತ್ತು ಅಂಥೇಳಿ ಆತ ಮಾತಿಗೆ ಪೀಠಿಕೆಯನ್ನು ಹಾಕಿದ. ಇದ್ದಕ್ಕಿದ್ದಾಗನೆ ಯಾರೂ ಇಲ್ಲದ ಸಂದರ್ಭದೊಳಗೆ ಮನೆಗೆ ಬಂದು ಒಬ್ಬ ವ್ಯಕ್ತಿ ಅಪರಿಚಿತ ಈ ರೀತಿ ಮಾತಾಡ್ತಾ ಇರಬೇಕಾದ್ರೆ ಆಕೆಯ ಹಣೆಯ ಮೇಲೆ ಬೆವರಿನ ಸಾಲುಗಳು ಮೂಡಲಿಕ್ಕೆ ಪ್ರಾರಂಭವಾದವು. ದಟ್ಟನೆ ಗಾಬರಿಗೆ ಒಳಗಾದಂತ ಆಕೆ ಬಾಗಿಲ ಹಿಂದೆ ಸರಿದು ಯಾರು, ಯಾಕೆ, ಏನಾಗಬೇಕಿತ್ತು ಅಂಥೇಳಿ ಬರೀ ಪ್ರಶ್ನೆಗಳನ್ನೇ ಕೇಳಿ ಅವನಿಗೆ ಮನೆಯೊಳಗೆ ಆಹ್ವಾನವನ್ನೂ ನೀಡದೆ ತಾನೇ ಮನೆಯೊಳಗೆ ನಿಂತ ಮಾತಾಡ್ತಾ ಇದ್ದ. ಬಂದವ ತನ್ನ ಪರಿಚಯವನ್ನ ಮಾಡಿಕೊಳ್ಳಿಕತ್ತಿದ್ದ. ತನ್ನ ಹೆಸರು ಸಿದ್ಧಾರ್ಥ ಎಂದು ಹೈಸ್ಕೂಲ್ ಒಂದರೊಳಗೆ ನಾನು ಶಿಕ್ಷಕನಾಗಿದ್ದೇನೆ. ತಮ್ಮ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ತಾವೇನೂ ತಪ್ಪು ತಿಳಿದುಕೊಳ್ಳುವುದಿಲ್ಲ ಅಂತಂದ್ರೆ ಕೈ ಹಿಡಿಯಬೇಕೆಂದಿದ್ದೇನೆ ಅಂತೇಳಿ ಅತ್ಯಂತ ವಿನಮ್ರನಾಗಿ ಹೇಳತೊಡಗಿದ. ಹೊನ್ನಿಗೆ ಅವನ ಮಾತುಗಳನ್ನು ಕೇಳಿ ಒಮ್ಮೆಲೆ ಗಲಿಬಿಲಿ ಆಕೆಯ ಕನ್ನೆಗಳು ಒತ್ತೆಯಾಗಲಿಕ್ಕತ್ತವ. ಬಂದವ ಬಂದು ನಿಂತು ದೀನನಾಗಿ ಮಾತನ್ನ ಹೇಳ್ತಾ ಇರುವುದನ್ನ ಆಲಿಸಿದಂತ ಆಕೆಯ ಮನಸ್ಸು ಒಮ್ಮಿಂದೊಮ್ಮೆಲೆ ಆಶ್ಚರ್ಯ, ಆತಂಕ, ಆನಂದ ಏಕಕಾಲಕ್ಕನ ಆಕೆ ಮೈ ತುಂಬ ಮುತ್ತಿಗೆ ಹಾಕಿದಂತಾಗಿದೆ. ಅಂತೂ ತನ್ನ ದೈವ ಬಲವೇ ತಿರುಗಿದಂತನಿಸಿ ಈಗ ತಾನೇ ಧೈರ್ಯ ತಂದುಕೊಂಡ ಮಾತಾಡ್ಲಿಕ್ಕತ್ತಾಳ. ಇಲ್ಲಿ ಬನ್ನಿ ಸಾರ್, ನಾನೊಬ್ಳು ಬಸವಿ ಬಿಡಲು ಹುಟ್ಟಿದ ಹೆಣ್ಣೆಂದು ಆ ಕೆಟ್ಟ ಕೆಲಸಕ್ಕೆ ತಾನ ಒಪ್ಪಲಿಲ್ಲವೆಂದು ಈ ನರಕದಲ್ಲಿ ಬಿದ್ದು ಒದ್ದಾಡುವುದನ್ನು ಬಿಟ್ಟು ತಾನು ಮನೆಯಿಂದ ಹೊರಬಂದ ಪಾಡನ್ನ ಶಿಕ್ಷಕಿಯಾಗುವವರೆಗೂ ಪಟ್ಟ ತ್ರಾಸನ್ನು ಶಂಕರ್ ಮತ್ತು ತನ್ನ ನಡುವಿನ ಸಂಬಂಧವನ್ನು ಎಲ್ಲವನ್ನ ಅತ್ಯಂತ ಕುಲಂಕುಷವಾಗಿ ಹೇಳಿದಾಗ ಸಿದ್ಧಾರ್ಥನ ಕಣ್ಣಲ್ಲಿಯೂ ಕೂಡ ನೀರು ತೊಟಕ್ಲಿಕ್ಕೆ ಪ್ರಾರಂಭ ಮಾಡಿದೆ. ಸಂಪ್ರದಾಯಕ್ಕೆ ವಿರೋಧ ವ್ಯಕ್ತಪಡಿಸಿ ಮೌಢ್ಯತೆಯ ಸಮಾಜವನ್ನು ಬಿಟ್ಟು ಇಷ್ಟೊಂದು ಪ್ರಗತಿ ಸಾಧಿಸಿದ ಆಕೆಯ ಸಾಹಸ ನೆನೆದು ಆತನ ಎದೆ ಕೂಡ ಬಿರಿಲಿಕ್ಕೆ ಪ್ರಾರಂಭವಾಗಿದೆ. ಇಂತಹ ದಿಟ್ಟ ಮಹಿಳೆಯ ಕುರಿತು ಜನರಾಡುವ ಸಣ್ಣತನ ಕಂಡು ಅವನ ಕರುಳು ಚುರುಕಲಿಕ್ಕದ. ಮೇಡಮ್, ಜನರಾಡುವ ಕ್ಷುಲ್ಲಕ ಮಾತಿಗೆ ಕಿವಿಗೊಟ್ಟು ಬಾಳನ್ನ ಕಹಿಗೊಳಿಸಿಕೊಳ್ಳುವುದು ಮನುಷ್ಯ ಧರ್ಮವಲ್ಲ, ಅಪವಾದ. ಸಂಶಯಗಳಲ್ಲಿಯೇ ಮಾನವ ತನ್ನ ಪ್ರೀತಿಯನ್ನ ಕಳೆದುಕೊಳ್ಳುವುದು ಶುದ್ಧ ತಪ್ಪು. ಈಗ ಜನ ಏನೇ ಅಂದರೂ ನಾನದನ್ನು ಮೆಟ್ಟಿ ನಿಂತು ಮನಸಾಕ್ಷಿಯಾಗಿ ನಿಮ್ಮನ್ನ ನನ್ನ ಬಾಳ ಸಂಗಾತಿಯನ್ನಾಗಿಸಿಕೊಳ್ಳಬೇಕೆಂದಿದ್ದೇನೆ. ಆದರೆ ಅದಕ್ಕೆ ತಮ್ಮ ಒಪ್ಪಿಗೆ ಇದ್ದರೆ ಮಾತ್ರ ಅಂದ. ಈಗ ಸಿದ್ಧಾರ್ಥ ಹೇಳ್ತಾ ಇರುವುದನ್ನು ಕೇಳಿದಾಗ ಜಗಿಯುವ ಜಿಂಕೆಯಂತಾಗಾಳ ಇಲ್ಲಿ ಹೊನ್ನೆ. ಇದುವರೆಗೂ ತನ್ನ ಮನಸ್ಸಿಗಂಟಿದ್ದಂತ ಕತ್ತಲಿನ ಪೊರೆ ಬೆಚ್ಚಿಕೊಂಡು ಬೆಳದಿಂಗಳ ನಗೆ ಸೂಸಿದ ಹಾಗೆ ಹೊರಗೆ ಬಂದ ನಿಂತಿರುವಂತ ಸಿದ್ಧಾಂತ ಕಾಣಲಿಕ್ಕತ್ತಾನ. ತಕ್ಷಣ ಆ ಬೆಳದಿಂಗಳನ್ನ ಆಕೆ ಒಳಗೆ ಕರೆದೊಯ್ದಿಕ್ಕತ್ತಾಳ. ಆಕೆಯ ಕಣ್ಣೊಳಗ ಹರ್ಷದ ಹಣ್ಣುಗಳು ಉದುರ್ಲಿಕ್ಕತ್ತಾವ. ಒಳಗೆ ಬಂದು ಹೊನ್ನಿಯನ್ನಪ್ಪಿಕೊಂಡು ಆಕೆ ಮೈಯೆಲ್ಲ ಕೈಯಾಡಿಸಿದ ಸಿದ್ಧಾರ್ಥ. ಬಿಡದ ಆಕೆಯ ಬಿಗಿತವನ್ನ ಆನಂದದಿಂದ ಶತಶತಮಾನಗಳಿಂದಲೂ ತನ್ನ ಸಮಾಜದಲ್ಲಿ ಬೇರು ಬಿಟ್ಟಿರುವ ದೇವದಾಸಿಯರಂತ ಕೆಟ್ಟ ಪರಂಪರೆ ದೂರವಾಗಬೇಕು, ಅದರ ಕ್ರೂರತನ ಅಳಿಯಬೇಕು. ಹೊನ್ನಿಯಂತ ಅಮಾಯಕ ಹೆಣ್ಣು ಮಕ್ಕಳು ಈ ಅನಿಷ್ಟ ಪದ್ಧತಿಯಿಂದ
ವಿಮುಕ್ತರಾಗಬೇಕು. ಹೀಗೆಂದು ಹೇಳುತ್ತಾ ಆಕೆಯ ಕೆನ್ನೆಗೆ ಮುತ್ತಿಡ್ತಾ ಇದ್ದಂಗೆ ಹೊನ್ನೆ ಕೂಡ ಆತನ ಎದೆಗೊರಗಿ ಆನಂದದ ಉಸಿರನ್ನ ಬಿಡ್ಲಿಕ್ಕತ್ತಾಳ. ಈ ರೀತಿಯಾಗಿ ದೇವದಾಸಿ ಎಂಬ ಕ್ರೂರ ಅವಸ್ಥೆಯನ್ನು ಹರಿದೊಗೆದು ಸ್ವಾವಲಂಬಿ ಬದುಕಿಗೆ ಸಂಕೇತವಾಗಿ ನಿಂತಂತ ಈ ಕಥೆಯ ನಾಯಕಿ ಹೊನ್ನಿ ಅನೇಕ ಅಡೆತಡೆಗಳ ಮಧ್ಯೆಯೂ ಕೂಡ ತನ್ನ ಆಶಾಭಾವವನ್ನು ಬಿಡದೆ ಕೊನೆಗೊಂದು ದಿನ ಸಿದ್ಧಾರ್ಥನೆಂಬ ಉದಾತ್ತ ಮನೋಭಾವದ ಆದರ್ಶ ಯುವ ಶಿಕ್ಷಕನನ್ನ ಮದುವೆಯಾಗುವುದರ ಮೂಲಕ ದೇವದಾಸಿ ಪದ್ಧತಿ ವಿಮೋಚನಾ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕತ್ತಾಳ. ನಮ್ಮ ಜನ ಓದಿ ಬುದ್ಧಿವಂತರಾದರೆ ಮಾತ್ರ ನಮ್ಮ ಸಾಮಾಜಿಕ ಪಿಡುಗುಗಳಿಗೆ ಅಂತ್ಯ ಹೇಳಲು ಸಾಧ್ಯವೆಂಬುದನ್ನ ಸರಳ ನಿರೂಪಣೆಯ ಪ್ರಸ್ತುತ ಮುಳ್ಳು ಬೇಲಿಯ ದಾಟಿ ಎಂಬ ಕತೆ ತುಂಬಾ ಮನೋಜ್ಞವಾಗಿ ತಿಳಿಸಲಿಕ್ಕೆ. ಇಲ್ಲಿಗೆ ಈ ಕತೆ ಮುಗಿಲಿಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.